ಇವನ ತಂದೆ ತಾಯಿಗಳು ಮಾಡಿದ ಪಾಪಗಳ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಯೇಸುವಿನ ಉತ್ತರ ಏನಾಗಿತ್ತು ಅಂತ ನೋಡೋದಾದ್ರೆ ನೆಕ್ಸ್ಟ್ ವಚನ ಓದ್ರಿ ಬದ ಥರ್ಡ್ ವರ್ಸ್. ನೋಡಿದ್ರ ಆಗ ಯೇಸುವಿನ ಉತ್ತರ ಏನಂದ್ರೆ ಇವನು ಪಾಪನೂ ಅಲ್ಲ, ಇವನ ತಂದೆ ತಾಯಿ ಮಾಡಿದ ಪಾಪನೂ ಅಲ್ಲ, ದೇವರ ಒಂದು ಕ್ರಿಯೆ ಏನಾಗಿದೆ ಇವನಲ್ಲಿ ತೋರಿ ಬರುವುದಕ್ಕಾಗಿ ಇವನು ಹೀಗೆ ಹುಟ್ಟಿದ್ದಾನೆ. ಹೌದು ಪ್ರಿಯ ಸೌರಸ್ವರರೇ, ದೇವರು ಎಲ್ಲ ಎಲ್ಲ ದೇವರು ಮಾಡುವಂತ ಎಲ್ಲ ವಿಷಯಗಳು ಏನಿರ್ತದೆ, ಒಂದು ಒಳ್ಳೆಯ ವಿಷಯ ಏನಾಗಿರ್ತದೆ ಅಡಗಿರ್ತದೆ. ಆದರೆ ಅವುಗಳು ನಮಗೆ ಆ ಒಂದು ಸಮಯದಲ್ಲಿ ಏನಾಗಲ್ಲ, ಅರ್ಥ ಆಗೋದಿಲ್ಲ. ಬರುವಂತ ಕಾಲದಲ್ಲಿ ದೇವರು ಏನು ಮಾಡ್ತಾ ಅದನ್ನ ಅರ್ಥ ಪಡಿಸ್ತಾರೆ. ನಮ್ಮ ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಪ್ರಶ್ನೆಗಳು ಬರ್ಬೋದು, ಯಾಕಪ್ಪ ನನ್ನ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ, ಯಾಕೆ ನಾನು ಹಿಂಗೆ ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ನಮ್ಮ ತಂದೆಯ ದೇವರು ಪ್ರೀತಿ ಸ್ವರೂಪನಾಗಿರೋದ್ರಿಂದ ಅವ್ರು ಮಾಡೋದೆಲ್ಲ ಏನಾಗಿದೆ ಒಳ್ಳೆಯದಕ್ಕಾಗಿರ್ತದೆ. ಆದ್ದರಿಂದ ಇಲ್ಲಿ ಕೂಡ ದೇವರು ಹೇಳುವಂಥ ಯೇಸು ಕೃಷ್ಣ ಹೇಳುವಂಥ ಉತ್ತರ ಏನಂದರೆ ಇವನು ಕುರುಡನಾಗಿ ಹುಟ್ಟಿರೋದು ದೇವರ ಕ್ರಿಯೆ ಏನಾಗಬೇಕು, ಇವನಲ್ಲಿ ತೋರು ಬರಬೇಕು. ಅದು ಪ್ರೀತಿಯ ಸೌರಸ್ವರೆ, ನಮಗೆ ಸತ್ಯ ಗೊತ್ತಿದೆ, ಯೇಸು ಕೃಷ್ಣ ಸಾವಿರ ವರ್ಷ ಆಳ್ವಿಕೆಯಲ್ಲಿ ದೇವರು ಎಲ್ಲರಿಗೂ ಏನು ಮಾಡ್ತಾರೆ ಕಣ್ಣನ್ನು ಕೊಡ್ತಾರೆ. ಅಥವಾ ಇಲ್ಲಿ ಕೂಡ ನಾವು ನೋಡೋದಾದ್ರೆ ಯೇಸು ಕೃಷ್ಣನು ಅವನಿಗೆ ಕಣ್ಣು ಕೊಟ್ಟಾಗ ಆಗ ಆ ಮನುಷ್ಯ ಏನು ಮಾಡ್ತಾ ಇದ್ದ ಅಂತ ನೋಡೋದಾದ್ರೆ ಕರ್ತನಾದ ದೇವರಿಗೆ ಏನು ಮಾಡ್ತಾ ಇದ್ದ, ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದ. ಯಾಕೆಂದರೆ ಅವನು ಒಳ್ಳೆಯದನ್ನು ಪಡ್ಕೊಂಡಿದ್ದರಿಂದ ದೇವರು ಅವನಿಗೆ ಮಾಡಿದ ಅದ್ಭುತ ಕಾರ್ಯಗಳಿಂದ ಏನಾಯ್ತು, ಅವನಿಗೆ ದೇವರಿಗೆ ಕೃತಜ್ಞತೆ ಸಲ್ಲುವಂಥ ಒಂದು ಮನಸ್ಸಿನಾಗಿದೆ ಬಂತು. ನಮಗೆ ಕೂಡ ಎಲ್ಲವೂ ಇದ್ದರೆ ಏನು ಮಾಡಲ್ಲ ನಾವು, ದೇವರಿಗೆ ಏನು ಮಾಡಲ್ಲ ಸ್ತೋತ್ರ ಹೇಳೋದಿಲ್ಲ ಅಲ್ಲ. ನಾವು ಕೊರತೆಯಲ್ಲಿ ಇರಬೇಕಾದ್ರೆ ನೋಡಿ, ನಾವು ತುಂಬ ಹಸಿವಲ್ಲಿ ಇರಬೇಕಾದ್ರೆ ಯಾರಾದ್ರೂ ನಮ್ಗೆ ಊಟ ಕೊಟ್ಟರೆ ನಾವೇನು ಮಾಡ್ತೀವಿ, ಅವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಪ್ರಿಯ ಸೌರಸ್ವರರೇ, ಇದರಲ್ಲಿ ಕೂಡ ದೇವರ ಒಂದು ಕ್ರಿಯೆ ಇದೆ, ಅದು ಏನಂತ ಕೂಡ ಈ ಪಾಠದಲ್ಲಿ ಏನು ಮಾಡೋಣ ನಾವು ನೋಡೋಣ. ಸರಿ, ಈಗ ಯೇಸು ಕ್ರಿಸ್ತನು ಇವರ ಈ ಒಂದು ಕುರುಡನನ್ನು ಯಾವ ರೀತಿಯಾಗಿ ವಾಸಿ ಮಾಡ್ತಾರೆ, ಹೇಗೆ ಅವನಿಗೆ ಕಣ್ಣನ್ನು ಕೊಡುತ್ತಾರೆ ಎಂಬ ವಿಷಯವನ್ನು ನಾವು ಏನು ಮಾಡೋಣ ವಾಕ್ಯದಲ್ಲಿ ಓದೋಣ. ಆರನೇ ವಚನ ಓದೋಣ, ಸಿಕ್ಸ್ತ್ ವರ್ಸ್ ಓದ್ರಿ ಬದ. ನೋಡಿದ್ರ ಈಗ ಏನು ಮಾಡಿದ ಯೇಸು ಕ್ರಿಸ್ತನು ಅಂತ ನೋಡೋದಾದ್ರೆ ಇದನ್ನು ಮಾಡಿ ಇದನ್ನು ಹೇಳಿ ಏನು ಮಾಡಿದ್ರಂತೆ, ನೆಲದ ಮೇಲೆ ಉಗುಳಿದ್ರು. ಎಂಥ ಒಂದು ಕಾರ್ಯನ ಮಾಡಿದ್ದಾರೆ ನೋಡ್ರಿ, ನೆಲದ ಮೇಲೆ ಏನಾಗಿದ್ದಾರೆ ಉಗುಳು, ಆ ಎಂಜಿಲಿಂದ ಏನು ಮಾಡಿದ್ದಾರೆ ಕೆಸರನ್ನು ಮಾಡಿ ಅದನ್ನು ಅವನ ಕಣ್ಣಲ್ಲಿ ಹಚ್ಚಿದ್ರು. ಹಚ್ಚಿ ನೀನೇನು ಮಾಡು, ಸಿಲೋವಂ ಕುಲದಲ್ಲಿ ಹೋಗಿ ಏನು ಮಾಡು, ನಿನ್ನ ಕಣ್ಣನ್ನು ತೊಳೆ ಅಂತ ಯೇಸು ಕ್ರಿಸ್ತನ ಹೇಳಿ ಕಳಿಸ್ತಾರೆ. ಯಾಕೆ ಯೇಸು ಕೃಷ್ಣ ಇಂಥ ಈ ರೀತಿಯಾಗಿ ಏನು ಮಾಡಿದ್ರು ಮಾಡಿದ್ರು? ಯೇಸು ಕ್ರಿಸ್ತನು ಹಲವಾರು ಅದ್ಭುತಗಳು ನೋಡಬೇಕಾದ್ರೆ ಒಂದೊಂದು ಅದ್ಭುತವನ್ನು ಮಾಡಬೇಕಾದ್ರೆ ಒಂದೊಂದು ರೀತಿಯಾಗಿ ಏನು ಮಾಡಿದ್ದಾರೆ ಮಾಡಿದ್ದನ್ನು ನಾವು ನೋಡ್ಬೋದು ಅಲ್ವಾ. ಯೇಸು ಕ್ರಿಸ್ತನು ಹಲವಾರು ಕ್ರೂಡ್ರನ್ನ ಏನು ಮಾಡಿದ್ದಾರೆ ವಾಸಿ ಮಾಡಿದ್ದಾರೆ ಅಲ್ವಾ, ನೋಡಿದೀವಲ್ಲ ಹಲವಾರು ಕ್ರೂಡ್ರನ್ನ ಯೇಸು ಸ್ವಾಮಿ ವಾಸಿ ಮಾಡಿದ್ದಾರೆ. ಆದರೆ ಕೆಲವು ಕ್ರೂಡ್ರನ್ನ ಏನು ಮಾಡಿದ್ದಾರೆ, ಒಂದು ಮಾತಿನಿಂದ ಏನು ಮಾಡಿದ್ದಾರೆ ವಾಸಿ ಮಾಡಿದ್ದಾರೆ. ಒಂದ್ಸಾರಿ ಯೇಸು ಕ್ರಿಸ್ತನ ಎರಿಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಎರಡು ಕ್ರೂಡರು ಏನಾಗ್ತಾರೆ, ಯೇಸು ಕೃಷ್ಣ ಹತ್ರ ಬಂದು ದಾವಿದನ ಮಗನೇ ನನಗೇನು ಮಾಡ್ರಿ ನನಗೆ ಕರ್ಣಿಸಿ ಅಂತ ಹೇಳ್ಬೇಕಾದ್ರೆ ಯೇಸು ಕೃಷ್ಣ ಹೇಳ್ತಾರೆ ನಿನ್ನ ವಿಶ್ವಾಸವು ನಿನಗೆ ರಕ್ಷಣೆ ಆಯ್ತು, ನಿಮಗೆ ಕಣ್ಣು ಏನಾಯ್ತು ಅವನಿಗೆ ಕಣ್ಣು ಸಿಕ್ಕಿತ್ತು. ಇನ್ನೊಂದು ಘಟನೆ ಕೂಡ ಆಗುತ್ತೆ, ಅದು ಯಾಕೆ ಈ ಸಾರಿ ಯೇಸು ಕೃಷ್ಣನು ಈ ರೀತಿಯಾಗಿ ಮಾಡ್ತಾನೆ ಅಂತ ನೋಡೋದಾದ್ರೆ, ಯೇಸು ಕೃಷ್ಣನು ಒಂದೊಬ್ಬೊಬ್ಬರಿಗೆ ಅದ್ಭುತಗಳು ಮಾಡಬೇಕಾದ್ರೆ ಅದ್ಭುತ ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಒಂದು ಫೌಂಡೇಶನ್ ಇರಬೇಕು. ಅದೇನೆಂದರೆ ಅವರ ಮೇಲೆ ಏನು ಬರಬೇಕು, ನಂಬಿಕೆ ಬರಬೇಕು, ವಿಶ್ವಾಸ ಬರಬೇಕು. ಆದ್ದರಿಂದ ಅವರಲ್ಲಿ ವಿಶ್ವಾಸವನ್ನು ಉಂಟು ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಇಂಥ ಕ್ರಿಯೆನ ಏನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ಯೇಸು ಒಂದು ಮಾತಿನಿಂದ ಏನು ಮಾಡ್ಬೋದು, ಅವನ್ನ ವಾಸಿ ಮಾಡ್ಬೋದು, ಅವನಿಗೆ ಕಣ್ಣು ಕೊಡ್ಬೋದು. ಆದರೆ ಕಣ್ಣಿನಿಂದ ಏನು ಮಾಡ್ಬೋದು ಅವನ್ನ ಅವನಿಗೆ ಏನು ಮಾಡ್ಬೋದು, ಮಾತಿನಿಂದ ಏನು ಮಾಡ್ಬೋದು ಕಣ್ಣು ಕೊಡ್ಬೋದು. ಆದರೆ ಯಾಕೆ ಅಂತ ನೋಡೋದಾದ್ರೆ ಕೆಲವ್ರಿಗೆ ಏನು ಮಾಡ್ತ ಎಂತ ಹೆಂಗಿರ್ತದೆ ಅಂದರೆ ಮನಸ್ಸು ವಿಶ್ವಾಸದಲ್ಲಿ ಹೆಂಗಿರ್ತಾರೆ ಅಂದರೆ ತುಂಬ ತುಂಬ ಕೊರತೆ ಒಳಗಾಗ್ತಾರೆ. ಅವರಲ್ಲಿ ವಿಶ್ವಾಸನ ಉಂಟು ಮಾಡೋದೇನು ಮಾಡಬೇಕು, ಕೆಲವು ಕಾರ್ಯಗಳನ್ನ ಮಾಡಬೇಕು. ಸೊ ಉದಾಹರಣೆಗೆ ಕೂಡ ನೋಡಿರಿ, ಇವಾಗ ನಾವು ಕೂಡ ನಮಗೇನಾದರೂ ಅನಾರೋಗ್ಯ ಬಂದರೆ, ನಮಗೆ ರೋಗ ಬಂದರೆ ನಾವು ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಆದರೆ ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರೇ ನನಗೇನಾಗುತ್ತೆ
ವಾಸಿಯಾಗುತ್ತೆ. ಎಲ್ಲ ಅದೇ ಡಾಕ್ಟರ್ ಬೇರೆ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಅದೇ ಆ ಡಾಕ್ಟರ್ ಕೂಡ ಅದೇ ಔಷಧಿನ ಕೊಡ್ತಾರೆ. ಆದರೆ ಆ ಔಷಧಿ ನಾವು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರೆ ಇವ್ರ ಹತ್ರ ಹೋದ್ರೆ ಏನಾಗುತ್ತೆ ನನಗೆ ವಾಸಿಯಾಗುತ್ತೆ ಅಂದರೆ ಏಕೆ ಅಂತ ನೋಡೋದಾದರೆ ವಾಸಿಯಾಗಕ್ಕೆ ಎಲ್ಲವೂ ಕೂಡ ವಾಸಿಯಾಗಬೇಕಾದ್ರೆ ಅದಕ್ಕೆ ಎರಡು ವಿಷಯ ಇದೆ. ಅವ್ರು ಕೊಡುವ ಔಷಧಿ ಮಾತ್ರ ಅಲ್ಲ, ನಾವು ಇಡುವಂಥ ನಂಬಿಕೆ ಕೂಡ. ಒಂದು ನಂಬಿಕೆಯೂ ಆ ಔಷಧಿ ಎರಡೂ ಸೇರಿ ಏನಾಗುತ್ತೆ ಕ್ರಿಯೆ ಮಾಡಿ ಅವ್ರಿಗೇನು ಕೊಡ್ತದೆ ಸುಖವನ್ನು ಕೊಡ್ತದೆ. ಅದು ಪ್ರೀತಿಯ ಸೌರಸ್ವರರೇ, ಯೇಸು ಕ್ರಿಸ್ತನ ಇಲ್ಲಿ ಕೂಡ ಏಕೆ ಇಂಥ ರೀತಿಯಾಗಿ ಮಾಡಿದ್ರು ಅಂತ ನೋಡಬೇಕಾದ್ರೆ ಅವನಲ್ಲಿ ಏನು ಮಾಡಬೇಕು, ವಿಶ್ವಾಸನ ಉಂಟು ಮಾಡಬೇಕು. ಬರೀ ಮಾತಿನಲ್ಲಿ ಹೇಳ್ಬಿಟ್ರೆ ಕೆಲವ್ರು ಏನು ಮಾಡಲ್ಲ, ನಂಬಿಕೆ ಬರಲ್ಲ. ಉದಾಹರಣೆಗೆ ಒಂದು ವಿಷಯನ ಕೂಡ ನೋಡ್ಬೋದು ಬೈಬಲಲ್ಲಿ. ನಾವು ನೋಡೋದಾದರೆ ಎಲೀಸನ ಕಾಲದಲ್ಲಿ ಒಂದು ಕುಷ್ಠರೋಗಿ ಬರ್ತಾನೆ, ನಾಹಮಾನ್ ಓದಿದಿರಲ್ಲ ಎರಡನೇ ಅರಸುಗಳ ಐದನೇ ಅಧ್ಯಾಯದಲ್ಲಿ. ನಾಹಮಾನ್ ಎಂಬ ಒಂದು ಕುಷ್ಠರೋಗಿ ಎಲೀಸನ ಹತ್ರ ಬರ್ತಾರೆ, ನಾ ಏನು ಕುಷ್ಠರೋಗ ವಾಸಿ ಮಾಡೋಕ್ಕಾಗಿ ಬರ್ತಾರೆ. ಆಗ ಎಲೀಸನ ಹತ್ರ ಎಲೀಸನ ಮನೆಯಾಗೆ ಬಂದಾಗ ಎಲೀಸನ್ ಏನು ಮಾಡ್ತಾನಂತ ನೋಡಬೇಕಾದ್ರೆ ಆ ಮನೆ ಒಳಗಡೆನೆ ಇದ್ಕೊಂಡು ಅವನ ಸೇವಕನ ಕಳಿಸಿ ಏನು ಮಾಡಿ, ನೀನು ಹೋಗಿ ಹೇಳ್ದನಲ್ಲಿ ಏಲಿಸ್ತಾರೆ ಏನಾಗು ಮುಳುಗು ನೀನು ವಾಸಿ ಆಗ್ತೀಯ ಅಂತ ಹೇಳಿದ ತಕ್ಷಣ ಏನಾಗಿಲ್ಲ ಅವನಿಗೆ, ಅವನಿಗೆ ಕೋಪ ಬಂದುಬಿಡ್ತು. ಯಾರಿಗೆ, ನಹಮಾನ್ಗೆ ಕೋಪ ಬಂದ್ಬಿಟ್ಟು ಏನಾಗ್ಬಿಟ್ಟ, ತಿರ್ಗಾ ತನ್ನ ದೇಶಕ್ಕೆ ತಿರ್ಗಾ ಹೊರಟೋದ. ಏಕೆ ಅವನಿಗೆ ಕೋಪ ಬಂತು, ಯಾಕೆ ಎಲಿಸನ್ ಮಾತಿನ ಮೇಲೆ ಯೋರ್ದನಲ್ಲಿ ಏಳು ಸಾರಿ ಮುಳುಗು ಅಂತ ಹೇಳಿದ ಮಾತಿನ ಮೇಲೆ ಏಕೆ ಅವನಿಗೆ ನಂಬಿಕೆ ಬಂದಿಲ್ಲ ಅಂತ ನೋಡೋದಾದರೆ, ಇವನ ಒಂದು ಎಕ್ಸ್ಪೆಕ್ಟೇಷನ್ ಏನಾಗಿತ್ತು, ಇವನು ಏನು ಎದುರು ನೋಡ್ಕೊಂಡು ಬಂದ ಅಂತ ನೋಡೋದಾದರೆ, ನಹಮಾನ್ ಏನು ಎದುರ್ಕೊಂಡು ಎದುರ್ಕೊಂಡು ಬಂದ ಅಂತ ನೋಡೋಣ. ಬಾಕಿ ಅದು ಹೋದ್ರಿ ಎರಡನೇ ಅರಸುಗಳು ಐದನೇ ಅಧ್ಯಾಯದಲ್ಲಿ ಅದರಲ್ಲಿ ಹದಿನೊಂದನೇ ವಚನವನ್ನು ಓದೋಣ, ಕೇಳ್ರಿ ಎಲ್ಲರೂ ವಾಕ್ಯವನ್ನು. ಎರಡನೇ ಅರಸುಗಳು ಐದು ಹನ್ನೊಂದನೇ ವಚನವನ್ನು ಓದ, ಲೆವೆಂತ್ ವರ್ಸ್, ಲೆವೆನ್ ಲೆವೆನ್ ಹನ್ನೊಂದು ಐದನೇ. ನೋಡಿದ್ರ ಈಗ ಇವನಿಗೆ ಕೋಪ ಬಂದ್ಬಿಡ್ತು. ಎಲಿಸನ್ ಮನೆಯಿಂದ ಏನ್ ಮಾಡ್ತಾರೆ, ಎಲ್ಲಿ ಕಳಿಸ್ತಾರೆ, ಇನ್ ಹೋಗಿ ಹೇಳ್ದಾನಲ್ಲಿ ಏನಾಗು ಏಳು ಸಾರಿ ಮುಳುಗು ಅಂತ ಹೇಳಿ ಕಳಿಸಿದ ತಕ್ಷಣ ಇವನಿಗೆ ಕೋಪ ಬಂದು, ಯಾಕೆಂದ್ರೆ ಇವನ್ ಏನ್ ಎದುರು ನೋಡ್ಕೊಂಡು ಬಂದ ಅಂತ ನೋಡೋದಾದ್ರೆ, ಅವನು ಹೊರಗಡೆ ಬಂದು ಯಹೋವನ ನಾಮವನ್ನ ಹೇಳಿ ಪ್ರಾರ್ಥನೆ ಮಾಡಿ ಕುಷ್ಠರೋಗವನ್ನ ಏನ್ ಮಾಡ್ತಾನೆ ಮುಟ್ಟಿ ವಾಸ ಮಾಡ್ತಾನೆ ಅಂತ ಅನ್ಕೋ. ನಾವು ಕೂಡ ಡಾಕ್ಟರ್ಗಳು ಅಲ್ಲಿ ಇಲ್ಲಿ ಸ್ಟೆತೋಸ್ಕೋಪ್ ನಾಲ್ಕು ಕಡೆ ಇಟ್ಟರೆ ಏನು ಬರ್ತದೆ ನಮಗೆ ನಂಬಿಕೆ ಬರ್ತದೆ. ನಮ್ಮ ಊರಲ್ಲಿ ಒಂದು ಡಾಕ್ಟ್ರ್ ಇರ್ತಾರೆ, ಅವ್ರು ಬಂದು ಹೆಂಗಂದ್ರೆ ಎಷ್ಟು ಒಂದು ಎಕ್ಸ್ಪೆಕ್ಟ್ ಡಾಕ್ಟರ್ ಅಂದರೆ ಹತ್ತು ಪೇಷೆಂಟ್ನ ಒಂದೇ ಸರಿ ನೋಡ್ತಾರೆ, ಕರೆಸ್ತಾರೆ ನಿಮಗೇನಪ್ಪ, ಅವರೇ ಹೇಳ್ಬಿಡ್ತಾರೆ ಏನು ರೋಗ ಇದೆ ಅಂತಲ್ಲ, ಹೇಳ್ಬಿಟ್ಟು ಅವನ್ನ ಕಲಿಸ್ಬಿಡ್ತಾರೆ, ಚೀಟಿ ಬರೆಯಲ್ಲ, ಪ್ರಿಸ್ಕ್ರಿಪ್ಷನ್ ಏನು ಮಾಡಲ್ಲ ಬರೆಯಲ್ಲ. ನೆಕ್ಸ್ಟ್ ಇನ್ನೊಬ್ರು ಹತ್ತು ಜನರ ನೋಡಿಬಿಟ್ಟು ಆಮೇಲೆ ಕರೆಸಿ ಒಬ್ಬೊಬ್ಬರಿಗೆ ಏನು ಮಾಡ್ತಾರೆ ಬರ್ಸ್ಕೊಡ್ತಾರೆ, ಇಂಜೆಕ್ಷನ್ ಹಾಕಲ್ಲ. ಏನಾಕಲ್ಲ, ಇಂಜೆಕ್ಷನ್ ಹಾಕಲ್ಲ. ಅಂತ ಡಾಕ್ಟ್ರ್ಗಳು ಇದ್ದಾರೆ ಕೆಲವ್ರು, ನೋಡಿದ ತಕ್ಷಣ ಏನು ಮಾಡೋದು ರೋಗಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ತಕ್ಕಂಥ ಔಷಧಿ ಕೊಡೋದು, ಆದರೆ ಚೆನ್ನಾಗಿ ವಾಸಿ ಆಗುತ್ತೆ. ಆದರೆ ನಮ್ಗೇನು ಬರುತ್ತೆ, ನಮಗೆ ಏನಪ್ಪ ನೋಡಿದ್ರೆ ಡಾಕ್ಟ್ರ್ ಇವರು ಮುಟ್ಲೇ ಇಲ್ವಲ್ಲ, ನನ್ನನ್ನು ಮುಟ್ಟದೆ ಏನು ಮಾಡಿಬಿಟ್ರು, ನಮ್ಗೇನು ಬರಲ್ಲ ಅವ್ರ ಮೇಲೆ ನಂಬಿಕೆ ಬರಲ್ಲ. ಅದೇ ಡಾಕ್ಟ್ರ್ ಬಟ್ಟೆಲ್ಲ ಬಿಚ್ಚಿ ಅಲ್ಲಿ ಟೆಟೋಸ್ಕೋಪ್ನ ಹಿಂದೆ ಮುಂದೆ ಇಟ್ಟು ನಾಲ್ಗೆ ತೋರಿಸು ಕಣ್ಣು ತೋರಿಸು ಅಂತ ಹೇಳಿದ್ರೆ ನಮ್ಗೇನು ಬರ್ತದೆ, ಓ ಚೆನ್ನಾಗಿ ಡಾಕ್ಟ್ರು ನೋಡು ಅಂತ ನಂಬಿಕೆ ಬರ್ತದೆ. ಅದೇ ರೀತಿಯಾಗಿ ಪ್ರಿಯ ಸೌರ ಸರಿಯರೇ, ಇಲ್ಲಿ ಕೂಡ ಯೇಸು ಕ್ರಿಸ್ತನು ಇಲ್ಲಿ ಮಾಡಿದ ಈ ಕಾರ್ಯಗಳು ಏತಕ್ಕೆ ಅಂತ ನೋಡಬೇಕಾದ್ರೆ, ಇವನಲ್ಲಿ ಏನು ಮಾಡಬೇಕು, ವಿಶ್ವಾಸವನ್ನು ಉಂಟು ಮಾಡಬೇಕು. ಇದರಲ್ಲಿ ಇನ್ನೊಂದು ವಿಷಯ ಇದೆ, ನಾನು ನೋಡೋಣ ಪಾಠದಲ್ಲಿ. ನೆಕ್ಸ್ಟ್ ವಚನ ಹೋದ್ರೆ ಈಗ ಆಮೇಲೆ ಏನಾಯ್ತು ಅಂತ ನೋಡಬೇಕಾದ್ರೆ, ನೀನು ಶಿಲೋಮಲ್ಲಿ ಏನು ಮಾಡು, ಹೋಗಿ ತೊಳಿ, ನೀನು ಏನಾಗ್ತೀಯಾ ವಾಸಿ ಆಗ್ತಾ ಅಂತ ಅವನು ತೊಳೆದು ಏನಾದ, ಅವನಿಗೆ ಕಣ್ಣು ಸಿಕ್ಕಿತ್ತು, ಅವನು ನೋಡಿದವನಾಗಿ ಏನಾಗಿದ ತಿರುಗಿ ಬಂದನು ಅಂತ ನೋಡಿದೆ. ಸೊ ಇದೇ ಘಟನೆ ಪ್ರೀತಿಯ ಸದಸ್ಯರ ಒಂದು ಚಿಕ್ಕ ಘಟನೆ. ಈ ಒಂದು ಘಟನೆಯಲ್ಲಿ ಮರೆಯಾಗಿರುವಂಥ ದೇವರ ಯೋಜನೆ ಏನು, ಯೇಸು ಕ್ರಿಸ್ತನು ತನ್ನ ಒಂದು ಅವರು ಭೂಮಿಯಲ್ಲಿದ್ದಾಗ ಜನರಿಗೆ ಎರಡು ವಿಧವಾಗಿ ಏನು ಮಾಡಿದ್ರು, ದೇವರ ವಾಕ್ಯವನ್ನು ಸಾರಿದ್ರು. ಯೇಸು ಕ್ರಿಸ್ತನ ಒಂದು ದ ವೇ ಆಫ್ ಟೀಚಿಂಗ್, ಅವ್ರು ಮಾಡಿದ ಒಂದು ಟೀಚಿಂಗ್ ವಿಧಾನವನ್ನು ನೋಡೋದಾದರೆ ಎರಡು ವಿಧಾನವಾಗಿ ಏನು ಮಾಡಿದ್ರು ಮಾಡಿದರು. ಒಂದು ಏನಪ್ಪ ಅಂತ ನೋಡೋದಾದರೆ ಅವರು ಹೇಳಿದಂಥ ಸಾಮ್ಯಗಳು, ಯೇಸು ಕ್ರಿಸ್ತನ ಸಾಮ್ಯರೂಪವಾಗಿ ಏನು ಮಾಡಿದ್ರು ಮಾತಾಡಿದರು.
ಇನ್ನೊಂದು ರೀತಿ ಏನಂತ ನೋಡಿದ್ರೆ ಅವರು ಮಾಡಿದಂತ ಅದ್ಭುತಗಳು ಅವರು ಮಾಡಿದಂತ ಅದ್ಭುತಗಳು ಕೂಡ ಏನಾಗಿದೆ ಅಂತ ನೋಡಿದ್ರೆ ಅದು ಕೂಡ ಹಲವಾರು ಪಾಠಗಳನ್ನ ಹಲವಾರು ವಿಧವಾದ ದೇವರ ಯೋಜನೆಗಳನ್ನ ಏನಾಗಿದೆ ಅದರಲ್ಲಿ ಅಡಗಿತ್ತು ಅದನ್ನ ಈಗ ಏನು ಮಾಡೋಣ ನಾವು ಈ ಪಾಠದಲ್ಲಿ ಏನು ಮಾಡೋಣ ಓಪನ್ ಮಾಡಿ ನಾವು ನೋಡೋಣ ಪ್ರೀತಿಯ ಸೌರಸ್ವರಿಯರೇ ಅದರಿಂದ ಅದೇ ನಾನು ನೋಡಿದ ಪ್ರಕಾರ ಯೇಸುಕ್ರಿಸ್ತನ ಹಲವಾರು ಮಂದಿನ ಏನು ಮಾಡಿದ್ದಾರೆ ಹಲವಾರು ಕ್ರೂರನ ವಾಸಿ ಮಾಡಿದ್ದಾರೆ ಆದರೆ ಇವನ ವಿಷಯದಲ್ಲಿ ಮಾತ್ರ ಏನು ಮಾಡಿದ್ದಾರೆ ಒಂದು ವ್ಯತ್ಯಾಸವಾದ ಒಂದು ಕಾರ್ಯವನ್ನು ಹ್ಯಾಂಡಲ್ ಮಾಡಿದ್ದಾರೆ ಹೇಗೆ ಮಾಡಿದ್ರು ನಡೆದ ಮೇಲೆ ಏನು ಮಾಡಿದ್ರು ಉಗುದು ಅದರಿಂದ ಕೆಸರನ್ನು ಮಾಡಿ ಅದರಿಂದ ಆ ಕೆಸರಿನ ಏನು ಮಾಡಿದ್ದಾರೆ ಅವನ ಕಣ್ಣಲ್ಲಿ ಹಚ್ಚಿ ಇವಾಗ ಏನು ಮಾಡು ಶಿಲವ ಮಲಿಯನ್ನ ತೊಳಿ ಬೇರೆ ಕಡೆ ಕೂಡ ನಾವು ನೋಡ್ತೀವಿ ಯೇಸುಸ್ವಾಮಿ ವಾಸಿ ಮಾಡಬೇಕಾದ್ರೆ ಬೇರೆ ವಿಧವಾಗಿ ಏನು ಮಾಡಿದ್ದಾರೆ ವಾಸಿ ಮಾಡಿದ್ದಾರೆ ಅದು ಮಾರ್ಕನ ಸ್ವಾರ್ಥದಲ್ಲಿ ನೋಡಬೇಕಾದ್ರೆ ಅಲ್ಲಿ ಕೂಡ 10:51-52 ವಚನ ನೋಡ್ರಿ ಓದ್ರಿ 51 and 52 ನೋಡಿದ್ರ ನನಗೆ ಕಣ್ಣು ಮಾಡಂಗೆ ಬರಬೇಕು ಗುರುವೆ ಅಂತ ಯೇಸು ಕೃಷ್ಣನ ಹತ್ರ ಕೇಳ್ತಾರೆ ಆಮೇಲೆ ನೆಕ್ಸ್ಟ್ ವಚನ ನೋಡಿದ್ರೆ ಬರೀ ಮಾತಿನಿಂದ ಏನ್ ಮಾಡ್ಬಿಟ್ರು ಹೋಗು ನಿನ್ನ ನಂಬಿಕೆ ನಿನ್ಗೆ ಏನ್ ಮಾಡುತ್ತೆ ಸ್ವಸ್ಥ ಮಾಡುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ವಚನ ನೋಡೋದಾದ್ರೆ ಅವನಿಗೆ ಏನಾಯ್ತು ಕಣ್ಣು ಸಿಕ್ಕಿತು ನೋಡಿದ್ರ ನೋಡಿದ್ರ ಕೂಡಲೇ ಅವನಿಗೆ ಏನಾಯ್ತಂತೆ ಕಣ್ಣು ಬಂದಿತ್ತು ಅಂತ ನೋಡಿ ಇದೇ ರೀತಿಯಾಗಿ ಇನ್ನೊಂದು ಮಾರ್ಕ್ನ 8ನೇ ಅಧ್ಯಾಯದಲ್ಲಿ ಕೂಡ ನೀವು ಓದ್ಬೇಕಾದ್ರೆ ಅಲ್ಲಿ ಕೂಡ ಬೇರೆ ವಿಧವಾಗಿ ಏನ್ ಮಾಡಿದ್ರೆ ಯೇಸುಸ್ವಾಮಿ ಅದ್ಭುತ ಅವನಿಗೆ ಕಣ್ಣು ಕೊಟ್ಟಿದ್ದಾರೆ ಅದೇ ಮಾರ್ಕ್ನ 8ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯದಲ್ಲಿ ನೀವು ಓದೋದಾದ್ರೆ ಈ ಕೂಡ ನಾನು ಏನ್ ಮಾಡಿದ್ ನೋಡಿ ಅವನ ಕಣ್ಣಿಗೆ ಏನ್ ಮಾಡಿದ್ರೆ ಅಂದ್ರೆ ಉಗುದ್ರ ಅಂತೆ ನೋಡಿ ನೋಡಿ ಈ ತರ ಮಾಡಿದ್ರೆ ನಮ್ಗೇನಾಗುತ್ತೆ ನಮ್ಮ ಹತ್ರ ಬಂದು ನನ್ನ ಅದ್ಭುತ ಮಾಡ್ತೀನಿ ಅಂತ ಹೂ ಅಂತ ಉಗಿದ್ರೆ ನಮ್ಗೇನಾಗುತ್ತೆ ಏನಪ್ಪ ಹಿಂಗ್ ಉಗಿತಾರ ಅಂತ ನಮ್ಗೆ ಇದಾಗ್ತದೆ ಆದ್ರೆ ಯೇಸು ಕ್ರಿಸ್ತನ್ ಉಗಿದ್ರೆ ಅದ್ರಲ್ಲಿ ಏನಾಗುತ್ತೆ ಅವರ ಎಂಜಿಲಲ್ಲಿ ಏನಿರ್ತದೆ ಅವರ ಎಂಜಿಲಲ್ಲಿ ಅದ್ಭುತ ಇರ್ತದೆ ಅದರಲ್ಲಿ ಪವರ್ ಇರ್ತದೆ ಅವರ ಬಟ್ಟೆನ ಯಾರು ಮುಟ್ಟರೆ ಏನಾಗುತ್ತೆ ಅವರ ಬಟ್ಟೆಯಲ್ಲಿ ವಾಸಿ ಆಗುತ್ತೆ ನಮ್ಮನ್ನ ಯಾರು ಮುಟ್ಬಿಟ್ರೆ ಏನಾಗ್ಬಿಡ್ತಾರೆ ಇನ್ಫೆಕ್ಷನ್ ಆಗುತ್ತೆ ಯಾರು ಮುಟ್ಟೋದಿಲ್ಲ ಕೈ ಕೊಡೋಕೆ ಬರ ಭಯಪಡ್ತಾರೆ ಯಾಕೆ ಕೊರೋನಾ ಏನಾಗುತ್ತೆ ಅಂಟ್ಕೊಳ್ಳುತ್ತೆ ಅಂತ ಆದ್ರೆ ಯೇಸು ಕೃಷ್ಣನ ಬಟ್ಟನ ಯಾರಾದ್ರು ಮುಟ್ಟಿದ್ರೆ ಏನಾಗ್ತಾರೆ ವಾಸಿ ಆಗ್ತಾ ಇದ್ರು ಅದು ಅಷ್ಟು ಶಕ್ತಿ ಯಾರಲ್ಲಿತ್ತು ಯೇಸು ಕೃಷ್ಣರಲ್ಲಿತ್ತು ನೋಡು ಈಗ ಈ ವಾಕ್ಯವನ್ನು ಹೋದ್ರೆ 8ನೇ ಅಧ್ಯಾಯದಲ್ಲಿ ಮಾರ್ಕನ ಸ್ವಾರ್ಥ 8:23 ವಚನ ಹೋದ್ರೆ ನೋಡಿದ್ರ ಅವನ ಕಣ್ಣಿಗೆ ಏನ್ ಮಾಡಿದ್ರು ಅಂತ ಉಗುಳಿದ್ರು ಅಂತ ನೋಡಿದ್ರು ಇದರಲ್ಲಿ ಕೂಡ ಬೇರೆ ಪಾಠ ಇದೆ ನಾವು ದೇವರ ಚಿತ್ತ ನೋಡೋಣ ಹಿಂದೆ ಅದು ಏನ್ ಮಾಡಿದ್ರು ಅಂದ್ರೆ ಉಗುಳಿದ್ರಂತೆ ಉಗ್ಲಿಕ್ಕೆ ಕೇಳಿದ್ರು ಅಂತ ಏನಾದ್ರು ಕಾಣ್ತೀಯಾ ಅಂತ ಅವಾಗ ಏನಾಯ್ತು ನೋಡ್ರಿ ನೆಕ್ಸ್ಟ್ ವಚನ ಹೋಗ್ತಿದ್ದ ನೋಡಿದ್ರ ಆದ್ರೆ ಈಗ ಸರಿಯಾಗಿ ಕ್ಲಿಯರ್ ಆಗಿ ಏನಾಗ್ತಾ ಇಲ್ಲ ಇವನ್ಗೆ ಕಾಣಿಸ್ತಾ ಇಲ್ಲ ಸರಿ ತಿರ್ಗಾ ಏನ್ ಮಾಡ್ತಾರೆ ತಿರ್ಗಾ ಕೈಯನ್ನ ಮುಟ್ಟಿ ತಿರ್ಗಾ ನೋಡು ಅಂತ ಹೇಳ್ಬೇಕಾದ್ರೆ ಎರಡನೇ ಸಾರಿ ಏನಾಗುತ್ತೆ ಅವನಿಗೆ ಕ್ಲಿಯರ್ ಆಗಿ ಕಣ್ಣು ಕಾಣುತ್ತದೆ ಓದ್ ಬಿಡ್ಬೇಕು ವಾಕ್ಯನ ನೋಡಿದ್ರ ಪ್ರಿಯ ಸರಿರೇ ಏನಾಯ್ತು ಅಂತ ನೋಡ್ಬೇಕಾದ್ರೆ ತಿರ್ಗ ಏನಾಯ್ತಂತೆ ಕಣ್ಣು ಬಿಟ್ಟು ನೋಡುವಾಗ ಏನಾಯ್ತು ಸ್ಪಷ್ಟವಾಗಿ ಕಾಣಿಸಿತ್ತು ಸರಿ ಪ್ರಿಯ ಸರಸ್ವರಿ ನಮ್ಮ ಒಂದು ಮುಖ್ಯವಾಗಿ ನಾವು ನೋಡುವಂಥದ್ದು ಯಾವುದು ಅಂತೆ ಯೇಸು ಕೃಷ್ಣ ಮಾಡಿದಂಥ ಈ ಒಂದು ಅದ್ಭುತದಲ್ಲಿ ಏನು ಸತ್ಯ ಏನು ದೇವರ ಯೋಜನೆಗಳೇನಾಗಿದೆ ಅಡಗಿದೆ ಅಂತ ಏನು ಮಾಡೋಣ ಒಂದೊಂದಾಗಿ ನೋಡೋಣ ಪ್ರೀತಿಯ ಸರಸ್ವರಿ ಸರಿ ಮೊದಲನೇದಾಗಿ ಈ ಕುರುಡನು ಯಾರನ್ನ ಸೂಚಿಸ್ತಾ ಇದ್ದಾನೆ ಅದೇ ನಾನು ಹೇಳಿದೆ ನಿಮಗೆ ಯೇಸು ಕ್ರಿಸ್ತನು ಮಾಡಿದಂಥ ಒಂದೊಂದು ಅದ್ಭುತದಲ್ಲಿ ಏನಿತ್ತು ದೇವರ ಯೋಜನೆಗಳು ಅಡಗಿತ್ತು ಅಥವಾ ಪ್ರವಾದನೆಗಳೇನಾಗಿತ್ತು ಅದರಲ್ಲಿ ಅಡಗಿತ್ತು ಅಲ್ಲ ಯೇಸು ಕೃಷ್ಣ ಕುರುಡರಿಗೆ ಕಣ್ಣು ಕೊಟ್ಟರು ಕಿವುಡ್ರ ಕಣ್ಣು ಕಿವಿಗಳನ್ನ ಏನು ಮಾಡಿದ್ರು ತೆರೆದ್ರು ಕುಂಟ್ರನ್ನ ಏನು ಮಾಡಿದ್ರು ಅವ್ರನ್ನ ವಾಸಿ ಮಾಡಿದ್ರು ಕುಷ್ಠರೋಗಿಗಿನ ವಾಸಿ ಮಾಡಿದ್ರು ಸತ್ತವನ್ನ ಎಬ್ಬಿಸಿದ್ರು ಇದೆಲ್ಲ ಏನಪ್ಪ ಆದ್ರೆ ಅಂದರೆ ಇದೆಲ್ಲ ಯೇಸು ಕೃಷ್ಣ ತನ್ನ ರಾಜ್ಯದಲ್ಲಿ ತನ್ನ ಒಂದು ಆಳ್ವಿಕೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಇಡೀ ಲೋಕಕ್ಕೆ ಏನು ಮಾಡ್ತಾರೆ ಮಾಡುವಂಥದ್ದನ್ನ ಯೇಸು ಕೃಷ್ಣ ಒಂದು ಸ್ಯಾಂಪಲ್ ಮಾತ್ರ ಏನು ಮಾಡಿ ನೋಡಿಸಿದ್ರು ನಾನೇ ನಿಮ್ಮ ರಕ್ಷಕ ನಿಮ್ಮನ್ನು ಈ ರೋಗದಿಂದಲೂ ಮತ್ತು
ಈ ಮರಣದಿಂದನ್ನು ರಕ್ಷಣೆ ಮಾಡುವಂತ ರಕ್ಷಕ ನಾನೇ ಎಂಬುದಾಗಿ ಯೇಸುಗೆ ಸೆನ್ ಮಾಡಿದ್ರು ಅದರ ಮುಖಾಂತರ ಅವರಿಗೆ ಏನು ಮಾಡಿದ್ರು ನೋಡಿಸ್ತರು ಆದರೆ ಕೆಲವರು ಮಾತ್ರ ಅದನ್ನ ಏನು ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಅವರು ಎಲ್ಲರೂ ಅಲ್ಲ ಓಕೆನಾ ಅದೇ ರೀತಿಯಾಗಿ ಈ ಅದ್ಭುತದಲ್ಲಿ ನಾವು ನೋಡೋದಾದರೆ ಈಗ ಈ ಒಂದು ಕುರುಡ ಹುಟ್ಟಿದ್ರಿಂದ ಇವನು ಏನಾಗಿದ್ದಾನೆ ಕುರುಡನಾಗಿದ್ದಾನಲ್ಲ ಇವನು ಯಾರನ್ನ ಸೂಚಿಸ್ತಾ ಇದ್ದಾನೆ ಯಾರಿಗೆ ಹೋಲಿಕೆ ಆಗಿದ್ದಾನೆ ಅಂತ ನೋಡೋದಾದರೆ ಈ ಲೋಕದ ಜನರು ಈ ಲೋಕದ ಜನರು ಹೇಗಿದ್ದಾರೆ ಅಂತ ನೋಡೋದಾದರೆ ಈ ಲೋಕದ ಜನರು ಏನಾಗಿದ್ದಾರೆ ಕುರುಡರಾಗಿದ್ದಾರೆ ಏನು ಬದ ಈ ತರ ಹೇಳ್ತಾ ಇದ್ದೀರಾ ಅವರ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಂತ ನಾವು ಪ್ರಶ್ನೆ ಮಾಡಬಹುದು ಆದರೆ ಕುರುಡರು ಅಂದ್ರೆ ಎರಡು ವಿಧವಾದ ಕುರುಡರು ಇದೆ ಒಂದು ನಮ್ಮ ಮಾಂಸಿಕ ಕಣ್ಣು ಇನ್ನೊಂದು ಏನಾಗಿದೆ ನಮ್ಮ ನೇತ್ರ ಮನನೇತ್ರ ಲೈ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಎಂಬ ಕಣ್ಣು ನೋಡಿ ಈಗ ಅವರಿಗೆ ದೇವರ ಬಗ್ಗೆ ತಿಳುವಳಿಕೆ ಇದೆ ಅಂತ ನೋಡೋದಾದ್ರೆ ದೇವರು ಯಾರಂತ ಏನಿಲ್ಲ ಅವರಿಗೆ ತಿಳುವಳಿಕೆ ಇಲ್ಲ ಆವನ್ನ ಇಟ್ಟಿದ್ರೆ ಅವರ ಮುಂದೆ ಆವು ಬಂದ್ಬಿಟ್ರೆ ಏನು ಮಾಡ್ತಾರೆ ನಾಗರಾಜ ಅಂತ ಏನು ಮಾಡ್ತಾರೆ ಮುಗಿತಾರೆ ಆವನ್ನ ಏನು ಮಾಡ್ತಾರೆ ದೇವರು ಅಂತಾರೆ ಒಂದು ಆನೆ ಇಟ್ಟರೆ ಏನು ಮಾಡ್ತಾರೆ ಗಣೇಶ ಅಂದ್ಬಿಡ್ತಾರೆ ಒಂದು ಕೋತಿನ ಇಟ್ಟರೆ ಆಂಜನೇಯ ಅಂತ ಏನು ಮಾಡ್ತಾರೆ ಮುಗಿತಾರೆ ಏಕೆ ಮೃಗಗಳನ್ನ ಏನು ಮಾಡ್ತಾರೆ ದೇವರಾಗಿ ಇಟ್ಟಿದ್ದಾರೆ ಒಂದು ಕಲ್ಲನ್ನ ಇಟ್ಬಿಟ್ಟು ಒಂದು ಮರದ ಕೆಳಗಡೆ ಎರಡು ಎರಡು ಇಟ್ಟಿಗೆ ಕಲ್ಲನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಆಗಿಬಿಟ್ರೆ ಅದೇನಾಗ್ಬಿಡ್ತದೆ ದೇವರಾಗ್ಬಿಡ್ತದೆ ಹೇಗೆ ಇದು ಇದು ಕಲ್ಲಾಗಿತ್ತಲ್ಲ ಹೇಗೆ ದೇವರಾಗ್ಬಿಟ್ರು ಅಂತ ಏನಂದ್ರೆ ಅವ್ರಿಗೆ ಏನಿಲ್ಲ ತಿಳುವಳಿಕೆ ಇಲ್ಲ ಆ ತಿಳುವಳಿಕೆ ಏನಾಗಿದೆ ಅವರಿಗೆ ಕುರುಡಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ದ ಐ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಕುರುಡಾಗಿದೆ ನಿಜವಾದ ದೇವರು ಹೇಗಿರ್ತಾರೆ ಅವರ ಶಕ್ತಿ ಏನು ಅವರ ಬಲ ಏನು ಅವರ ಅವರಿಗೆ ಜ್ಞಾನ ಎಷ್ಟಿದೆ ಎಂಬ ಒಂದು ತಿಳುವಳಿಕೆ ಏನಿಲ್ಲ ಮನುಷ್ಯರಿಗೆ ಇಲ್ಲ ಆದ್ದರಿಂದ ಅವ್ರೇನಾಗಿದ್ದಾರೆ ಅಂದರೆ ಈ ಲೋಕದವರೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ ಅಂತ ನೋಡೋದಾದರೆ ಅವರೆಲ್ಲರೂ ಏನಾಗಿದ್ದಾರೆ ಕುರುಡರಾಗಿದ್ದಾರೆ ಪ್ರಿಯ ಸೌರಸ್ವರೇ ಹೇಗೆ ಕುರುಡರಾಗಿದ್ದಾರೆ ಅಂತ ನೋಡೋದಾದರೆ ಅವ್ರನ್ನ ಕುರುಡರಾಗಿ ಏನು ಮಾಡಿದ್ದಾನೆ ಸೈತಾನನು ಮಾಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದಬಹುದು ಎರಡನೇ ಕೊರಿಂಥದವರಿಗೆ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನವನ್ನು ನೋಡೋಣ ನೋಡ್ರಿ ಎರಡನೇ ಕೊರಿಂಥದವರಿಗೆ ನಾಲ್ಕು ವಚನ ನಾಲ್ಕು ಓದ್ರಿ ನೋಡಿದ್ರ ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡಿದನಂತೆ ಮಂಕು ಮಾಡಿದಾನೆ ಈ ಪ್ರಪಂಚದ ದೇವರು ಯಾರವನು ಅಂತ ನೋಡಿದ್ರೆ ಸೈತಾನನು ಆದಿಯಿಂದಲೇ ಏನ್ ಮಾಡಿದಾನೆ ಸುಲ್ಲನ್ನ ಸತ್ಯ ಅಂತ ಹೇಳಿ ಸತ್ಯನ ಸುಲ್ಲಂತ ಹೇಳಿ ಏನ್ ಮಾಡಿದಾನೆ ಎಲ್ಲರನ್ನ ಕುರುಡು ಮಾಡಿದಾನೆ ನಿಜವಾದ ದೇವರನ್ನ ಸುಲ್ಲಾದ ದೇವರು ಅಂತ ಹೇಳಿ ಸುಲ್ಲಾದ ದೇವರನ್ನ ಸತ್ಯವಾದ ದೇವರು ಅಂತ ಹೇಳಿ ಹಲವಾರು ವಿಧವಾದ ಸುಲ್ಲದಿಂದ ಏನ್ ಮಾಡಿದಾನೆ ತಿಳುವಳಿಕೆನ ಏನ್ ಮಾಡಿದಾನೆ ಮಂಕು ಮಾಡಿದಾನೆ ಅದು ಅವರಿಂದ ಅಲ್ಲ ಅಲ್ವಾ ಅವರಿಂದ ಅಲ್ಲ ಇವರ ಅವರ ಒಂದು ಏನಾಗಿದ್ದಾರೆ ಅವರ ಒಂದು ಏನು ಮುಂದೆ ಅವ್ರ ತಂದೆ ತಾಯಿಗಳು ಮಾಡಿದ್ದು ಏನ್ ಮಾಡಿದ್ದಾರೆ ಅವರಲ್ಲ ಅದನ್ನ ಹಂಗೆ ಹಿಂಬಾಲಿಸ್ತಾ ಬರ್ತದೆ ನೋಡಿ ಈಗ ಒಂದು ಒಂದು ಡಾಕ್ಟರ್ ಓದಿದವನು ಹೋಗಿ ಏನ್ ಮಾಡ್ತಾನೆ ಗಣೇಶ ಅಂತ ಆನೆಯನ್ನ ಮುಗಿತಾನೆ ಯಾಕಪ್ಪ ಇದು ಒಂದು ಮೃಗ ತಾನೆ ಇದನ್ನ ಮುಗಿತೀಯಾ ಅಂತ ಕೇಳಿದ್ರೆ ಏನ್ ಮಾಡ ಏನ್ ಹೇಳ್ತಾನೆ ನಮ್ಮ ತಂದೆ ಇದನ್ನ ಮುಗಿತಾ ಇದ್ರು ನಮ್ಮ ತಾತ ಮುಗಿತಾ ಇದ್ರು ನನ್ನ ತಾತಕ್ಕೆ ತಾತಂದು ಮುಗಿತಾ ಇದ್ರು ಆದ್ರಿಂದ ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಆದಿಯಿಂದ ಎಲ್ಲಾ ಮನುಷ್ಯರು ಏನಾಗಿದ್ದಾರೆ ಎಲ್ಲರೂ ಕೂಡ ಏನಾಗಿದ್ದಾರೆ ಕುರುಡರಾಗಿದ್ದಾರೆ ಪ್ರಿಯ ಸೌರಸ್ವರ್ಯರೇ ಎಲ್ಲರೂ ಏನಾಗಿದ್ದಾರೆ ಕುರುಡರಾಗಿದ್ದಾರೆ ಸ್ಕ್ರೀನ್ ಶೇರ್ ಮಾಡಿಲ್ಲ ಅದು ಸ್ಕ್ರೀನ್ ಶೇರ್ ಹೋಗ್ತಾ ಇದೆಯಲ್ಲ ವಚನ ಮೆಸೇಜ್ ಆಗ್ತಾ ಇದ್ದಾರೆ ಓಕೆ ಪ್ರಿಯ ಸೌರಸ್ವರ್ಯರೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಈ ಲೋಕದವರು ಏನಾಗಿದ್ದಾರೆ ಕುರುಡರಾಗಿದ್ದಾರೆ ಅಂತ ನೋಡಿ ಏನಕ್ಕೆ ಕುರುಡರಾಗಿದ್ದಾರೆ ನಿಜವಾದ ದೇವರಿಗೆ ಗೊತ್ತಿಲ್ಲ ನಿಜವಾದ ಸತ್ಯ ಏನಂತ ಏನಾಗಿಲ್ಲ ಗೊತ್ತಿಲ್ಲ ಕಾರಣ ಈ ಸೈತಾನನು ಕ್ರಿಸ್ತನ ಪ್ರತಿರೂಪವಾಗಿರುವಂಥ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥಿಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ಏನು ಮಾಡಿದ್ದಾನೆ ನಂಬಿಕೆ ಇಲ್ಲದವರ ಕಣ್ಣನ್ನ ಏನ್ ಮಾಡಿದಾನೆ ಮನಸ್ಸನ್ನ ಮಂಕು ಮಾಡಿದಾನೆ ಎಂಬುದಾಗಿ ನಾವು ನೋಡ್ತೀವಿ ಓಕೆನಾ ಸರಿ ಈ ಲೋಕ ಈ ಮಂಕುಮಾಗಿರುವಂತ ಕುರುಡರಾಗಿರುವಂತ ಈ ಲೋಕವನ್ನ ಹೇಗೆ ಯೇಸು ಕ್ರಿಸ್ತನವರು ಕಣ್ಣನ್ನ ಏನ್ ಮಾಡ್ತಾರೆ ತೆರೀತಾರೆ ಎಂಬುದನ್ನೇ ಈ ಒಂದು ಅದ್ಭುತದಲ್ಲಿ ಏನ್ ಮಾಡಿದ್ದಾರೆ ತೋರಿಸಿದ್ದಾರೆ ಪ್ರಿಯ ಸೌರಸ್ವರ್ಯರೇ ಸರಿ ಹೇಗೆ ಮಾಡಿದ್ರು ಯೇಸು ಕ್ರಿಸ್ತನು ಅಂತ ನೋಡ್ಬೇಕಾದ್ರೆ ಈಗ ಏನ್ ಮಾಡಿದ್ರು ಮಣ್ಣಿನಿಂದ ಉಗ್ಲಿ ಏನ್ ಮಾಡಿದ್ರು ಉಗ್ಲಿ ಅದರಿಂದ ಕೆಸರನ್ನ ಮಾಡಿದ್ರು ಅವ್ರ ಬಾಯಿಯಿಂದ ಬಂದಂತ ಎಂಜಲಿಂದ ಕೆಸರನ್ನ ಏನ್ ಮಾಡಿದ್ರು ಉಂಟು ಮಾಡಿದ್ರು ಇದು ನಮ್ಗೆ ಏನನ್ನ ಸೂಚಿಸ್ತದೆ ಅಂತ ನೋಡೋದಾದ್ರೆ ಅವ್ರ ಬಾಯಿಯಿಂದ ಬಂದಂತ ಆ ಒಂದು ಎಂಜಲು
ಅದು ಏನನ್ನ ಸೂಚಿಸುತ್ತದೆ ಅಂತ ನೋಡೋದಾದ್ರೆ ದೇವರ ಒಂದು ವಾಕ್ಯ ಅವರ ಬಾಯಿಂದ ಬಂದಂತ ಮಾತುಗಳು ಯೇಸುಕ್ರಿಸ್ತನ ಬಾಯಿಂದ ಬಂದಂತ ಮಾತುಗಳು ಎಂತ ಮಾತುಗಳಾಗಿತ್ತು ಅಂತ ನೋಡೋದಾದ್ರೆ ಅವುಗಳು ಕೃಪೆಯು ಸತ್ಯವುಳ್ಳ ವಾಕ್ಯಗಳಾಗಿತ್ತು ತುಂಬಾ ಆಶ್ಚರ್ಯಪಡುವಂತ ವಾಕ್ಯ ದೇವರ ವಾಕ್ಯವಾಗಿತ್ತು ಯೇಸುಕ್ರಿಸ್ತನ ಆಡಿದಂತ ವಾಕ್ಯಗಳು ಏನಾಗಿದೆ ದೇವರ ವಾಕ್ಯ ಅದು ಸತ್ಯದ ಮಾತುಗಳು ಮತ್ತು ಅದು ಕೃಪೆಯ ವಾಕ್ಯಗಳು ಅಂತ ನಾವು ನೋಡ್ತೀವಿ ನೋಡಿ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 22ನೇ ವಚನವನ್ನು ನಾವು ಓದೋಣ ನೋಡ್ರಿ ಲೂಕನ ಸುವಾರ್ತೆ 4:22 ವಾಕ್ಯ ಓದ್ರಿ ನೋಡಿದ್ರ ಎಲ್ಲರೂ ಆತನ ಮಾತನ್ನು ಕೇಳಿ ಆಶ್ಚರ್ಯಪಟ್ಟರು ಹಲವಾರು ಕಡೆ ನಾವು ನೋಡಬಹುದು ಇಂಥ ಮಾತನ್ನ ಇನ್ನೊಂದು ಕಡೆ ಒಂದ್ಸಾರಿ ಯೇಸು ಕ್ರಿಸ್ತನನ್ನ ಹಿಡ್ಕೊಂಡು ಬರೋಕ್ಕೆ ಸೇವಕರನ್ನ ಕಳಿಸ್ಬೇಕಾದ್ರೆ ಆ ಸೇವಕರು ಬಂದು ಯೇಸು ಕ್ರಿಸ್ತ ಆಡಿದ ಮಾತನ್ನ ಕೇಳಿ ವಾಪಸ್ ಹೋಗ್ಬಿಡ್ತಾರೆ ಆಗ ಪರಿಸಾಯರು ಯಾಜಕರು ಕೇಳ್ತಾರೆ ಯಾಕೆ ನೀನು ತಿರ್ಗಾ ಬಂದ ಏಕೆ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳಿದ ಮಾತೇನೆಂದ್ರೆ ಆ ಮನುಷ್ಯನ ಆಡಿದ ಮಾತಿನಂತೆ ಯಾರೇನಾಗಿಲ್ಲ ಯಾರು ಆಡಿಲ್ಲ ಅಂತ ಹೇಳಿ ಅಂತ ಮಾತುಗಳೇನಾಗಿತ್ತು ಅವ್ರ ಬಾಯಿಂದ ಬಂತು ಎಂಥ ಮಾತುಗಳು ಇಂಪಾದ ಮಾತುಗಳು ಇಂಗ್ಲೀಷಲ್ಲಿ ನೋಡೋದಾದ ಗ್ರೇಷಿಯಸ್ ವರ್ಡ್ಸ್ ಅಂತ ಅವ್ರ ಬಾಯಿಂದ ಬಂದ ಮಾತುಗಳು ಗ್ರೇಷಿಯಸ್ ಇಂಪಾದ ಮಾತುಗಳು ಸತ್ಯವಾದ ಮಾತುಗಳು ಸೊ ಆ ಮಾತಿನ ಏನು ಮಾಡ್ತಾರಂದ್ರೆ ಈಗ ಕೆಸರನ್ನು ಉಂಟು ಮಾಡ್ತಾರೆ ಈ ಕೆಸರು ಏನನ್ನ ಸೂಚಿಸ್ತದೆ ಯಾರನ್ನ ಸೂಚಿಸ್ತದೆ ಅಂತ ನೋಡೋದಾದ್ರೆ ಈ ಒಂದು ಸುವಾರ್ತೆಯುಗದಲ್ಲಿ ಯೇಸು ಕ್ರಿಸ್ತನು ತನ್ನ ಮಾತಿನಿಂದ ಯಾರನ್ನ ಉಂಟು ಮಾಡ್ತದೆ ಅಂದರೆ ಸಭೆ ಎಂಬ ಒಂದು ಚಿಕ್ಕ ಹೆಂಡನ್ನ ಏನು ಮಾಡ್ತಾ ಇದ್ದಾರೆ ಈಗ ಏನು ಮಾಡ್ತಾರೆ ಉಂಟು ಮಾಡ್ತಾ ಇದ್ದಾರೆ ಆ ಕೆ ಆ ಒಂದು ಕ್ಲೇ ಆ ಏನು ಆ ಜೇಡ್ ಮಣ್ಣು ಯಾರನ್ನ ಸೂಚಿಸ್ತದೆ ಅಂದರೆ ನಮ್ಮನ್ನು ಏನಾಗ್ತದೆ ಸೂಚಿಸ ನಾವೇನಾಗಿದ್ದೀವಿ ಅಂದರೆ ದೇವರಿಗೆ ಏನಾಗಿದ್ದೀವಿ ಒಂದು ಜೇಡಿ ಮಣ್ಣು ಆಗಿದ್ದೀವಿ ನಾವೇನಾಗಿದ್ದೀವಿ ಮಣ್ಣು ಅದರಿಂದ ಎಲ್ಲ ಮಣ್ಣನ್ನು ಏಸಮ್ ಏನು ಮಾಡಿಲ್ಲ ಎತ್ತಿಲ್ಲ ಸ್ವಲ್ಪ ಮಣ್ಣಿಗೆ ಏನಾಗ್ತಾರೆ ಸೊ ಎಂಜಿಲ್ ಹಾಕಿ ಅದ್ರ ಮುಖಾಂತರ ಏನು ಮಾಡ್ತಾರೆ ಪೇಸ್ಟ್ ಮಾಡ್ತಾರೆ ಆಯಿಂಟ್ಮೆಂಟ್ ಉಂಟು ಮಾಡ್ತಾ ಇದ್ದಾರೆ ಏನನ್ನ ಕಣ್ಣನ್ನು ತೆರೆಯುವಂಥ ಆಯಿಂಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಉಂಟು ಮಾಡ್ತಾ ಇದ್ದಾರೆ ಆ ಒಂದು ಜೇಡಿ ಮಣ್ಣು ಯಾರನ್ನ ಸೂಚಿಸ್ತದೆ ಅಂದರೆ ಈಗಿರುವಂಥ ಕ್ರೈಸ್ತರು ಅಂದರೆ ನಿಜವಾದ ಕ್ರೈಸ್ತರನ್ನ ಯಾರೆಲ್ಲ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ತನ್ನನ್ನೇ ಯೇಸುಗಾಗಿ ಅರ್ಪಿಸಿ ಆತನ ವಾಕ್ಯದ ಪ್ರಕಾರ ತನ್ನ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೋ ಅವರೆಲ್ಲ ಯೇಸು ಕ್ರಿಸ್ತನು ತನ್ನ ಮಾತಿನಿಂದ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಅವ್ರನ್ನ ಒಂದು ಬರುವಂಥ ದಿನಗಳಲ್ಲಿ ಎಲ್ಲರ ಕಣ್ಣನ್ನು ತೆರೆಯುವಂಥ ಒಂದು ಜೇಡಿಮಣ್ಣಾಗಿ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಉಂಟು ಮಾಡ್ತಾ ಇದ್ದಾರೆ ವಾಕ್ಯನ ಓದೋಣ ನೋಡ್ರಿ ರೋಮಪತ್ರಿಕೆ 9:21 ವಚನವನ್ನು ಓದೋಣ ರೋಮಪತ್ರಿಕೆ 9ನೇ ಅಧ್ಯಾಯದಲ್ಲಿ ವಚನ 21 ಓದೋಣ ನೋಡಿದ್ರೆ ಮಣ್ಣಿನ ಮೇಲೆ ಅಧಿಕಾರ ಇಲ್ಲ ಅಂದ್ರೆ ನಾವೆಲ್ಲ ಏನಾಗಿದ್ದೀವಿ ಮಣ್ಣು ಆಗಿದ್ದೀವಿ ಕೆಲವು ಪಾತ್ರೆಗಳನ್ನ ಹೀನವಾದ ಪಾತ್ರೆಯಾಗಿ ಮಾಡ್ತಾರೆ ಕೆಲವನ್ನ ಘನವುಳ್ಳ ಪಾತ್ರವಾಗಿ ಏನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೇನಿದೆ ಈ ಮಣ್ಣಿನ ಮೇಲೆ ಅಧಿಕಾರ ಮಣ್ಣು ಯಾರು ನಾವೇ ನೋಡಿ ನಾವು ದೇವರ ಮಾತು ನೋಡಿ ಈಗ ಮಣ್ಣಿನ ಮೇಲೆ ಈ ಎಂಜಿನ್ ಹಾಕುವಾಗ ಏನಾಗುತ್ತೆ ಅದು ಸಾಫ್ಟ್ ಆಗ್ಬಿಡ್ತದೆ ಅಲ್ಲೋ ಒಂದು ಕಾಲದಲ್ಲಿ ನಾವು ಏನಾಗಿದ್ದೋ ಒಂದು ಕಠಿಣವಾಗಿದ್ದೋ ಹಾರ್ಡ್ ಏನೇ ಹೇಳಿದ್ರನಾಗಲ್ಲ ದೇವರಿಗೆ ಬಗ್ಗೋದಿಲ್ಲ ಅವಿದಾಗಿ ಇದ್ದೋ ಅಲ್ಲ ದೇವರ ಮಾತಿಗೆ ಏನಾಗಿರಲ್ಲ ಕಠಿಣವುಳ್ಳ ಹೃದಯವಾಗಿ ನಾವು ಕಠಿಣವುಳ್ಳವಾಗಿ ಇದ್ದೋ ಆದರೆ ದೇವರ ಮಾತು ನಮ್ಮನ್ನ ಏನು ಮಾಡಿಬಿಡುತ್ತೆ ಇವಾಗ ನಮ್ಮನ್ನ ಸಾಫ್ಟ್ ಮಾಡಿಬಿಡುತ್ತೆ ನೋಡಿ ನಾವು ಹೇಳ್ತೀವಲ್ಲ ನಮ್ಮನ್ನೆಲ್ಲ ಇವಾಗ ನಾವೆಲ್ಲ ಬಂದಿಲ್ಲ ಕೂತಿದ್ದೀವಿ ಎಲ್ಲೆಲ್ಲೋ ಎಲ್ಲೆಲ್ಲಿಂದ ಬಂದಿದ್ದೀವಿ ಏಕೆ ಏತಕ್ಕಾಗಿ ಬಂದೀವಿ ನಾವೆಲ್ಲ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದು ಏನು ಅಂತ ನೋಡೋದಾದರೆ ದೇವರ ಮಾತು ದೇವರ ವಾಕ್ಯವು ನಮ್ಮನ್ನ ಏನು ಮಾಡಿಬಿಡ್ತು ನಮ್ಮನ್ನ ಹಂಗೆ ಹೊಡೆದು ತುಳಿದು ಏನು ಮಾಡಿಬಿಟ್ಟಿದ್ದೆ ಇವಾಗ ಜೇಡಿ ಮಣ್ಣಾಗಿ ಮಾಡಿಬಿಟ್ಟು ಕೆಸರಾಗಿ ಮಾಡಿಬಿಟ್ಟಿದ್ದೆ ನಮ್ಮ ಇವಾಗ ನಾವು ಕೆಸರಾಗಿಬಿಟ್ಟಿದ್ವಿ ನಾವು ನಾವಾಗಿ ಇಲ್ಲ ಅಲ್ವ ದೇವರ ವಾಕ್ಯ ಯೇಸು ಕ್ರಿಸ್ತನಿಂದ ಬಾಯಿಂದ ಬಂದಂಥ ಆ ಇಂಪಾದ ಮಾತುಗಳನ್ನ ನಾವು ಕೇಳಿ ನಾವೇನಾಗಿದ್ದೀವಿ ಈಗ ಕೆಸರು ಆಗಿದ್ದೀವಿ ಸೊ ಈ ಕೆಸರನ್ನ ಏನು ಮಾಡ್ತಾರೆ ಅಂದರೆ ಈ ಒಂದು ಕುರುಡ್ರ ಕಣ್ಣ ಮೇಲೆ ಏನಾಗ್ತಾರೆ ಈಗ ಹಂಚುತ್ತಾರೆ ಈ ಕೆಸರನ್ನ ಕುರುಡ್ರ ಕಣ್ಣ ಮೇಲೆ ಹಂಚಿ ಅದನ್ನೇನು ಮಾಡ್ತಾರೆ ಈಗ ಸಿಲೋಮ್ಗೆ ಹೋಗಿ ಏನು ಮಾಡಿ ನೀನು ತೊಳೆ ಅಂತ ಕಳಿಸ್ಬೇಕಾದ್ರೆ ಇದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ ಈಗ ಯೇಸು ಕ್ರಿಸ್ತನು ಈ ಒಂದು ಕೆಸರಾಗಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಉಂಟು ಮಾಡ್ತಾರೆ ಆದ್ರೆ ನೋಡಿ ಈಗ ಇಲ್ಲಿ ನಾವು ಗಮನಿಸ್ಬೇಕಾದ ಒಂದು ವಿಷಯ ಏನಂದ್ರೆ ಇಡೀ ಎಲ್ಲಾ ಮಣ್ಣನ್ನ ಏನ್ ಮಾಡಿಲ್ಲ ಈಗ ಯೂಸ್ ಮಾಡಿಲ್ಲ
ಸ್ವಲ್ಪ ಮನ್ನನೆ ಏನ್ ಮಾಡಿದ್ರು ಯೂಸ್ ಮಾಡಿದ್ರು. ಹೌದು ಪ್ರಿಯ ಸೌರ ಸರ್, ಇದೆ ಈಗ ಇಡೀ ಲೋಕವನ್ನ ಏನ್ ಮಾಡ್ತಲ್ಲ, ರಕ್ಷಣೆ ಮಾಡ್ತಲ್ಲ, ಇಡೀ ಲೋಕವನ್ನ ಏನ್ ಮಾಡ್ತಲ್ಲ ದೇವರು, ಈಗ ಕರೀತಾ ಇಲ್ಲ. ಕರೆಯಲ್ಪಟ್ಟವರು ಎಷ್ಟು? ಅನೇಕರು. ಆಯಲ್ಪಟ್ಟವರು ಸ್ವಲ್ಪ. ದೇವರ ಯೋಜನೆ ನೋಡಿ. ಆದ್ರೆ ಈಗ ಎಲ್ಲರೂ ದೇವರ ಯೋಜನೆ ಹೇಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂದ್ರೆ, ಈಗಲೇ ಎಲ್ಲರಿಗೂ ಏನಾಗ್ಬೇಕು? ರಕ್ಷಣೆ ಆಗ್ಬೇಕು ದೇವರೇ. ಇಂಡಿಯಾ ರಕ್ಷಣೆ ಆಗ್ಬೇಕು, ಕರ್ನಾಟಕ ರಕ್ಷಣೆ ಆಗ್ಬೇಕು, ನಮ್ಮ ಕುಟುಂಬ ರಕ್ಷಣೆ ಆಗ್ಬೇಕು. ಹಂಗೆ ಹಿಂಗೆ ಏನ್ ಮಾಡ್ತೀವಿ ನಾವು? ಪ್ರಾರ್ಥನೆ ಮಾಡ್ತಾ ಇದ್ವಿ. ಯಾಕೆ? ದೇವ್ರು ನಮ್ಮ ಪ್ರಾರ್ಥನೆನ ಕೇಳ್ತಾ ಇಲ್ವಾ? ಅಲ್ವಾ? ನಾವು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೀವಲ್ಲ, ಯಾಕೆ ಇಂಡಿಯಾ ರಕ್ಷಣೆ ಆಗಿಲ್ವಲ್ಲ, ಯಾಕೆ ಲೋಕ ರಕ್ಷಣೆ ಆಗಿಲ್ವಲ್ಲ, ಯಾಕೆ? ಪ್ರಿಯ ಸೌರ ಸರಿ, ಅವರಿಗೆ ಒಂದು ಕಾಲ ಇದೆ. ಫಸ್ಟ್ ಏನ್ ಮಾಡ್ಬೇಕು ಇವಾಗ? ಜೇಡಿ ಮಣ್ಣನ್ನ ಏನ್ ಮಾಡ್ಬೇಕು? ಕೆಸರನ್ನ ಉಂಟು ಮಾಡ್ಬೇಕು. ಈ ಕೆಸರನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಲೋಕದ ಕಣ್ಣನ್ನ ಏನ್ ಮಾಡ್ಬೇಕು? ತೆರೆಯಬೇಕು. ಅದೇ ದೇವರ ಯೋಜನೆ. ಆದ್ರಿಂದ ದೇವರು ಈ ಲೋಕದಲ್ಲಿ ಕೆಲವರನ್ನ ಏನ್ ಮಾಡ್ತಾ ಇದ್ದಾರೆ? ಈಗ ಆಯ್ಕೆ ಮಾಡ್ತಾ ಇದ್ದಾರೆ. ಮೆನಿ ಆರ್ ಕಾಲ್ಡ್, ಫ್ಯೂ ಆರ್ ಚೂಸನ್. ಕೆಲವರು ಮಾತ್ರನೇ, ಕೆಲವ್ರನ್ನ ಮಾತ್ರ ಏನ್ ಮಾಡ್ತಾ ಇದ್ದಾರೆ? ಚೂಸ್ ಮಾಡ್ತಾರೆ. ವಾಕ್ಯದಲ್ಲಿ ಓದನ, ಕೆಲವು ವಾಕ್ಯಗಳನ್ನ ಓದ್ಬೇಕಾದ್ರೆ ಮತ್ತಾಯ 7ನೇ ಅಧ್ಯಾಯದಲ್ಲಿ ವಚನ ಓದ್ರಿ. 13:14 ವಚನ ನೋಡ್ರಿ. ಈ ಒಂದು ಬಿಕ್ಕಟ್ಟಾದ ಮಾರ್ಗವನ್ನ ಕಂಡಿಡಿಯವರು ಎಷ್ಟು ಜನ ಅಂತ ಅಲ್ಲಿ ಹೇಳಲ್ಪಟ್ಟಿದೆ ನೋಡಿ. ಅದನ್ನ ಕಂಡಿಡಿಯವರೇ ಎಷ್ಟಂತೆ? ಸ್ವಲ್ಪ ಜನ. ನೋಡ್ರಿ ಪ್ರಿಯರೇ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಬಿಕ್ಕಟ್ಟು, ದಾರಿ ಇಕ್ಕಟ್ಟು, ಅದನ್ನ ಕಂಡಿಡಿಯವರೇ ಸ್ವಲ್ಪ ಅಂತ ಯೇಸು ಕೃಷ್ಣ ಎಲ್ಲ ಕಡೆ ಹೇಳ್ಬಿಟ್ಟು. ಇನ್ನು ಲೋಕ ನೀವು 12:32 ಕೂಡ ಓದೋದಾದ್ರೆ, ಭಯಪಡಬೇಡ ಚಿಕ್ಕ ಹೆಂಡೆ ಅಂತ ಹೇಳ್ತಾರೆ. ಲಿಟಲ್ ಫ್ಲಾಕ್, ನಾಟ್ ದ ಗ್ರೇಟ್ ಫ್ಲಾಕ್. ಎಲ್ಲರನ್ನ ಅಲ್ಲ ರಕ್ಷಣೆ ಆಗಬೇಕು, ರಕ್ಷಣೆ ಮಾಡಬೇಕಾಗಿದ್ದು ಇವಾಗ ಈ ಒಂದು ಸುವಾರ್ತೆ ಯುಗದಲ್ಲಿ ದೇವ್ರ ಇಟ್ಟಿರೋ ಯೋಜನೆ ಏನಪ್ಪ ಅಂದ್ರೆ, ಕೆಲವ್ರನ್ನ ಏನ್ ಮಾಡ್ತಾ ಇದ್ದಾರೆ? ಆಯ್ಕೆ ಮಾಡ್ತಂದು ಬರ್ತಾ ಇದ್ದಾರೆ. ಅದೇ ಇಲ್ಲಿ ಹೇಳ್ತಾ ಇದೆ ವಾಕ್ಯನ. ಅದನ್ನ ಕಂಡಿಡಿಯವರು ಸ್ವಲ್ಪ ಜನ, ಅವರಿಗೆ ತಮ್ಮ ವಾಕ್ಯವನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ? ಈಗ ಈ ಒಂದು ಕೆಸರನ್ನ ಏನ್ ಮಾಡ್ತಾ ಇದ್ದಾರೆ? ರೆಡಿ ಮಾಡ್ತಾ ಇದ್ದಾರೆ, ಅಯಿನ್ಮೆಂಟ್ ನ ರೆಡಿ ಮಾಡ್ತಾವ್ರೆ ಯೇಸು ಕ್ರಿಸ್ತ. ಹೌದು ಪ್ರಿಯ ಸರ್, ಆದ್ರೆ ನಾವು ಇದನ್ನ ಅರಿಯದೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ದೇವರಿಗೆ ದೇವರ ಚಿತ್ತವನ್ನ ಮತ್ತು ದೇವರ ಯೋಜನೆಗಳು ಏನಂತ ನಾವು ಏನ್ ಮಾಡ್ಬೇಕು? ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದನ್ನ ತಿಳ್ಕೊಂಡು ಅದರ ರೀತಿಯಾಗಿ ನಾವು ಸೇವೆ ಮಾಡೋದಾದ್ರೆ, ಆಗ ನಾವು ದೇವರ ಇಚ್ಛೆ ಪ್ರಕಾರ ಏನ್ ಮಾಡ್ತಾ ಇದೀವಿ? ಸೇವೆ ಮಾಡ್ತೀವಿ. ನೋಡಿ ಈಗ ಎಲ್ಲರೂ ನಾವು ಏನ್ ಮಾಡ್ತೀವಿ? ದೇವರೇ ಸಮಾಧಾನ ಕೊಡಿ, ಸಮಾಧಾನ ದೇಶಕ್ಕೆ, ಸಮಾಧಾನ ಇಂಡಿಯಾ ಪಾಕಿಸ್ತಾನ್ಗೆ, ಸಮಾಧಾನ. ಈಗ ಸಮಾಧಾನ ಬರುವಂತ ಕಾಲನ ಈಗ. ಯೇಸು ಕೃಷ್ಣ ಹೇಳ್ಬಿಟ್ರಲ್ಲ ಮತ್ತಾಯಿ 24ನೇ ಅಧ್ಯಾಯದಲ್ಲಿ ಏನ್ ಹೇಳ್ಬಿಟ್ರು? ಆದ್ರೆ 7-8 ವಚನಗಳಲ್ಲಿ ಓದೋದಾದ್ರೆ ಏನಾಗುತ್ತೆ? ಇವಾಗ ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಯುದ್ಧಗಳು, ಬರಗಳು, ಭೂಕಂಪಗಳು ಏನಾಗುತ್ತೆ? ಎಲ್ಲಾ ಕಡೆ ಬರ್ತದೆ ಅಂತ ಯೇಸು ಕ್ರಿಸ್ತನ ಹೇಳ್ಬಿಟ್ರಲ್ಲ. ಈ ಲೋಕವನ್ನು ಅಳಿಸೋದು ದೇವರ ಒಂದು ಏನಾಗಿದೆ? ಯೋಜನೆ ಆಗಿದೆ. ಹೇಗೆ ದೇವರು ಮೊದಲನೇ ಲೋಕವನ್ನು ಅಳಿಸಿದ್ರಲ್ಲ ನೋವನ ಕಾಲದಲ್ಲಿ, ನೋವನ ಕಾಲದ ಏನ್ ಮಾಡಿದ್ರು? ಮೊದಲನೇ ಲೋಕವನ್ನು ಅಳಿಸಿ ಯಾರನ್ನ ಕಾಪಾಡಿದ್ರು? ನೋಹ ಮತ್ತು ಆತನ ಕುಟುಂಬವನ್ನ, ಒಂದು ಕುಟುಂಬವನ್ನ ಮಾತ್ರ ಕಾಪಾಡಿ. ಈಗ ಕೂಡ ಅದೇ, ಈಗಲೂ ಕೂಡ ಎಲ್ಲಾ ಲೋಕಕ್ಕೆ ಸಮಾಧಾನ ಕೊಡುವಂಥದ್ದು ಅಥವಾ ರಕ್ಷಣೆ ಮಾಡುವಂಥದ್ದಲ್ಲ. ಈಗ ಕೂಡ ಒಂದು ಚಿಕ್ಕ ಹೆಂಗೆ ನೋವನ ಕುಟುಂಬ ತರ ಯಾರು ಈ ಲೋಕದಲ್ಲಿ ನಂಬಿಕೆಸ್ಥರಾಗಿರ್ತಾರೋ ಅವ್ರನ್ನ ಏನ್ ಮಾಡ್ಬೇಕು? ಈಗ ರಕ್ಷಿಸಬೇಕು. ಅವರ ಮುಖಾಂತರ ಏನ್ ಮಾಡ್ಬೇಕು ಲೋಕವನ್ನು? ಅದರಿಂದ ಈಗ ಲೋಕವನ್ನ ನಾಶ ಮಾಡುವಂತ ಒಂದು ಕಾಲದಲ್ಲಿ ಇದ್ದೀವಿ. ಓಕೆ, ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡೋದ್ರಲ್ಲಿ ನಾವು ಇರ್ಬೇಕು. ಕೆಲವು ಪಾಸ್ಟರ್ಗಳು ಮಾಡ್ತಾರೆ, ದೇವರೇ ಈ ಒಂದು ಕೊರೋನಾವನ್ನ ಏನ್ ಮಾಡ್ರಿ, ನೀಗಿಸಿ ಅಂತ. ಅಲ್ವಾ, ಕೊರೋನಾನ ನೀಗಿಸಿ ಯುದ್ಧನ ಯುದ್ಧಗಳು ಏನ್ ಮಾಡ್ಲಿ, ಯುದ್ಧಗಳು ನಿಲ್ಲಲಿ ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ ಕೆಲವರು. ಆದ್ರೆ ಪ್ರಿಯರೇ, ದೇವರು ಹೇಳಿದ ಮಾತು ಏನಾಗ್ತಾ ಇದೆ? ನೆರವೇರ್ತಾ ಇದೆ. ದೇವರು ಈ ಲೋಕವನ್ನ ಏನ್ ಮಾಡ್ತಾ ಇದ್ದಾರೆ? ನಾಶನ ಮಾಡ್ತಾ ಇದ್ದಾರೆ. ಅದೇ ಬೈಬಲು ಹೇಳ್ತಾ ಇದೆ, ಈ ಲೋಕವನ್ನು ಅಳಿಸಿ ಒಂದು ನೂತನ ಲೋಕವನ್ನು ಏನ್ ಮಾಡ್ಬೇಕು? ಉಂಟು ಮಾಡ್ಬೇಕು. ಅಲ್ವಾ, ಮೂರನೇ ಲೋಕ, ನೂತನ ಆಕಾಶ ಭೂಮಂಡಲವನ್ನು ಏನ್ ಮಾಡ್ಬೇಕು? ಉಂಟು ಮಾಡ್ಬೇಕು. ಆದ್ರಿಂದ ದೇವ್ರು ಇದನ್ನ ಇಟ್ಟಿರೋದೇ ಅಳಿಸಕ್ಕಾಗಿ. ಬೇಗ ಒಂದು ವಚನ ಓದ್ಕೊಂಡು ಹೋಗೋಣ ಬನ್ರಿ. 2 ಪೇತ್ರ 3ನೇ ಅಧ್ಯಾಯದಲ್ಲಿ ವಚನ 7:6 ಓದೋಣ ನೋಡ್ರಿ. 6ನೇ ವಚನ ಮತ್ತು 7ನೇ ವಚನವನ್ನು ನೋಡ್ರಿ.
ಫಾಸ್ಟ್ ಆಗೋದ್ರಿ ನೋಡಿದ್ರೆ ಆ ನೀರಿನಿಂದಲೇ ಆ ಕಾಲದಲ್ಲಿದ್ದ ಲೋಕ ಜಲಪ್ರಳಯದಲ್ಲಿ ಏನಾಯ್ತಂತೆ ನಾಶನ ಆಯ್ತು ಈಗ ಇರೋ ಲೋಕ ನೆಕ್ಸ್ಟ್ ವಚನ ನೋಡಿದ್ರ ಈಗಿರುವ ಲೋಕವೂ ಕೂಡ ಬೆಂಕಿಯ ಮೂಲಕ ಏನಾಗಬೇಕು ನಾಶವಾಗೋಕ್ಕ ಇಡಲ್ಪಟ್ಟಿದೆ ಆಮೇಲೆ ಕಂಟಿನ್ಯೂ ಮಾಡಿ ವಚನ ನೋಡಿದ್ರ ಬೆಂಕಿ ಸಿದ್ಧವಾಗಿದೆ ಬೆಂಕಿ ಅಂದ್ರೆ ಈ ಭೂಮಿ ಮೇಲೆ ಬರುವಂತ ನಾಶನಗಳು ದೇವರ ಒಂದು ಕೋಪ ದೇವರಿಗೆ ನಕ್ಕವನ್ನ ಏನ್ ಮಾಡ್ತಾರೆ ಅಳಿಸುತ್ತಾರೆ ಅದರಿದೆ ಇನ್ನೊಂದು ಲೋಕ ಬರ್ತಾ 13ನೇ ವಚನ ಓದ್ರಿ 13th ವರ್ಸ್ ಅದರಲ್ಲೇ ಓದ್ರಿ ಈಗ ನಾವು ಎದುರು ನೋಡುವಂತದ್ದು ಏನು ಅಂತ ನೋಡ್ಬೇಕಾದ್ರೆ ಓದಿ ಓದಿ ಸಿಸ್ಟರ್ ನೋಡಿದ್ರ ದೇವರ ನೂತನ ಆಕಾಶವನ್ನು ನೂತನ ಭೂಮಂಡಲವನ್ನು ಏನ್ ಮಾಡ್ತಾ ಇದೀವಿ ಎದುರು ನೋಡ್ತಾ ಇದೀವಿ ಅದೇ ಯೇಸು ಕ್ರಿಸ್ತನ ಒಂದು ಸಾವಿರ ವರ್ಷ ಆಳ್ವಿಕೆ ಅದು ಯೇಸು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಆದ್ರೆ ಈ ಕಾಲದಲ್ಲಿ ನೋಡ್ರಿ ಈ ಕಾಲದ ಏನ್ ಮಾಡ್ತಾ ಇದಾರೆ ಸ್ವಾಮಿ ಹೆಸರನ್ನ ಏನ್ ಮಾಡ್ತಾ ಇದಾರೆ ರೆಡಿ ಮಾಡ್ತಾವ್ರೆ ಯಾವ್ದರಿಂದ ತನ್ನ ಬಾಯ ಮಾತಿನಿಂದ ಅವ್ರ ಬಾಯ ಮಾತಿನಿಂದ ನಮ್ಮನ್ನ ಏನ್ ಮಾಡ್ತಾ ಇದಾರೆ ಈಗ ಕೆಸರಾಗಿ ಉಂಟು ಮಾಡಿ ಸಾವಿರ ವರ್ಷ ಯೇಸು ಕ್ರಿಸ್ತನ ಆಳ್ವಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರ ಕಣ್ಣಿಗೆ ಏನ್ ಮಾಡ್ಬೇಕು ಹಚ್ಚಬೇಕು ಹಚ್ಚೋದು ಮಾತ್ರ ಅಲ್ಲ ಎಲ್ಲರೂ ಏನ್ ಮಾಡ್ಬೇಕು ಈ ನೀರಿನಿಂದ ಸಿಲವಾಮ್ ಎಂಬ ನೀರಿನಿಂದ ಏನ್ ಮಾಡ್ಬೇಕು ತೊಳೆಯಬೇಕು ಅದು ನಮ್ಗೆ ಏನನ್ನ ಸೂಚಿಸ್ತದೆ ಅಂತ ನೋಡೋದಾದ್ರೆ ಈ ಸಿಲವಾಮ್ ಎಂಬ ಪದಕ್ಕೆ ಎರಡು ಅರ್ಥಗಳಿದೆ ಒಂದು ಅರ್ಥ ಏನಪ್ಪ ಅಂದ್ರೆ ಸೆಂಡಿಂಗ್ ಫೋರ್ತ್ ಕಲಿಸಲ್ಪಟ್ಟವನು ಅಂತ ಇನ್ನೊಂದು ಅದರ ಅರ್ಥ ಏನಂದ್ರೆ ಫೌಂಟೇನ್ ಫೌಂಟೇನ್ ಏನ್ ಹೇಳ್ತೀವಿ ಕನ್ನಡದಲ್ಲಿ ಏನ ಬೊಕ್ಕೆ ಬೊಕ್ಕೆ ಸ್ಪ್ರಿಂಗ್ ಇಲ್ವಾ ಅಂದ್ರೆ ಬೊಕ್ಕೆ ಅಂದ್ರೆ ಏನಾಗುತ್ತೆ ನೀರು ಉಕ್ಕುತ್ತಾ ಬರ್ತದಲ್ಲ ನೀರು ಉಕ್ಕುವುದು ಅಂತ ನೋಡ್ತೀವಿ ನೀರು ಬೈಬಲ್ ಅಲ್ಲಿ ಏನನ್ನ ನೋಡಿಸ್ತದೆ ಅಂತ ನೋಡೋದಂದ್ರೆ ದೇವರ ವಾಕ್ಯ ಸತ್ಯಕ್ಕೆ ಯೇಸು ಕ್ರಿಸ್ತನು ಕೂಡ ಒಂದು ಸಾರಿ ನೀರಡಿಕೆಯಾಗಿರ್ಬೇಕಾದ್ರೆ ಏನಾದ್ರು ಒಂದು ಬಾವಿ ಹತ್ರ ಹೋಗಿ ನೀರು ಕುಡಿಯೋಣ ಅಂತ ನೋಡೋದಾದ್ರೆ ನೀರೇನಾಗಿದೆ ಬಾವಿ ಆಳವಾಗಿದೆ ನೀರು ಹತ್ತಕ್ಕೆ ಏನಿಲ್ಲ ಅವರಲ್ಲಿ ಬಕೆಟ್ ಇರಲಿಲ್ಲ ಆ ಸಮಯದಲ್ಲಿ ಒಂದು ಸ್ತ್ರೀ ಬರ್ತಾಳೆ ಅವ್ರ ಹತ್ರ ಯೇಸು ಸ್ವಾಮಿ ಏನ್ ಮಾಡ್ತಾರೆ ನೀರು ಕೊಡಮ್ಮ ಸ್ವಲ್ಪ ದಾವರಕ್ಕೆ ಅದು ನೀರು ಅಡಿಕೆ ಆಗಿದೆ ಅಂತ ಕೇಳ್ಬೇಕಾದ್ರೆ ಅವ್ರು ಸ್ತ್ರೀ ಏನ್ ಮಾಡ್ತಾವಲ್ಲ ಕೊಟ್ಲ ನೀರ್ನ ಕೊಡೋದ್ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ ವಾಗ್ವಾದ ಮಾಡ್ತಾವ ನೀವು ಯುದ್ಧನಾಗಿರ್ಬೇಕಾದ್ರೆ ನಮ್ಮ ಹತ್ರ ಏನ ಮಾಡ್ತೀರಿ ಯಾಕೆ ನೀರನ್ನ ಕೇಳ್ತೀರಿ ಅಂತ ಹೇಳ್ತಾರೆ ನೋಡಿ ಫಸ್ಟ್ ನೀರು ಅಡಿಕೆ ಆಗಿರೋ ಏನ್ ಕೊಡ್ಬೇಕು ನೀರು ಕೊಡ್ಬೇಕು ಮನೆಗೆ ಬಂದವ್ರಿಗೆ ನೀರು ಕೊಡೋದು ಬಿಟ್ಬಿಟ್ಟು ಯಾಕೆ ನೀರು ಕೊಡ್ಬೇಕು ಯಾಕೆ ಬಂದ್ರಿ ಇಲ್ಲಿ ಅಂತ ಹೇಳ್ತಾ ಇದ್ರೆ ಇದೊಂದು ಮನಿದಾಭಿಮಾನನ ನೋಡಿ ನೋಡಿದ್ರ ಪ್ರಿಯ ಸರಸರೇ ಆ ಸ್ತ್ರೀ ವಾಗ್ವಾದ ಮಾಡ್ತಾ ಇರ್ಬೇಕು ಯೇಸು ಕ್ರಿಸ್ತನ ಹೇಳ್ತಾರಲ್ಲ ನಾನು ಯಾರಂತ ನಿನ್ಗೆ ಗೊತ್ತಾ ಇದ್ರೆ ನೀನೇನ್ ಮಾಡ್ತಿ ನೀನು ನನ್ನ ಹತ್ರ ನೀರನ್ನು ಕೇಳುತ್ತಿ ನಾನೇನ್ ಮಾಡ್ತೀನಿ ನಿಮ್ಗೆ ಜೀವವುಳ್ಳ ನೀರನ್ನು ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ವಾಕ್ಯವಾದನ ಬನ್ರಿ ಅದರಲ್ಲಿ ಯೋಹನ 4ನೇ ಅಧ್ಯಾಯದಲ್ಲಿ ಜಾನ್ 4th ಚಾಪ್ಟರ್ ಅದ್ರ ಓಡ್ರಿ ಸಿಸ್ಟರ್ 10ನೇ ವಚನ ಓದ್ರಿ ಸಿಸ್ಟರ್ 10ನೇ ವಚನ ಓದನ ನೋಡಿದ್ರ ನಾನು ಯಾರಂತ ನಿನ್ಗೆ ಗೊತ್ತಾದ್ರೆ ನೀನೇನ್ ಮಾಡ್ತಿ ನನ್ನ ಹತ್ರ ನೀರನ್ನ ಕೇಳ್ತೀಯ ನಾನು ನಿನ್ಗೆ ಏನ್ ಕೊಡ್ತೀನಿ ಜೀವಕರವಾದ ನೀರು ಆಮೇಲೆ ಹೇಳ್ತಾ ಬರ್ತಾರೆ ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನಾನು ಕೊಡುವ ನೀರನ್ನು ಕುಡಿದ್ರೆ ಏನಾಗಲ್ಲ ನೀರಡಿಕೆನೇ ಆಗಲ್ಲ ತಕ್ಷಣ ಈ ಅಮ್ಮ ಏನ್ ಮಾಡ್ತಾಳೆ ಸ್ವಾಮಿ ನಾನು ಬಂದು ನೀರು ಏನ್ ನೀರು ಸೇರಕ್ಕೆ ಈ ಬಾವಿಗೆ ಬರ್ದಂಗೆ ಆ ನೀರ್ನ ಏನ್ ಮಾಡ್ರಿ ನನಗೆ ಕೊಡ್ರಿ ಯಾಕಂದ್ರೆ ಆ ಕಾಲದಲ್ಲಿ ಸ್ತ್ರೀಯರಿಗೆ ನೀರು ಸೇರೋದು ತುಂಬಾ ದೊಡ್ಡ ಕೆಲಸ ಅಲ್ವಾ ನೀರು ಸೇರಿ ಇವಾಗ ಪರವಾಗಿಲ್ಲ ಎಲ್ಲರ ಮನೆಗೆ ಟ್ಯಾಪ್ ಬಂದ್ಬಿಡ್ತು ಆ ಕಾಲದಲ್ಲೆಲ್ಲ ನೀರಿಗೆ ಏನ್ ಮಾಡ್ಬೇಕು ನಲ್ಲಿಗೆ ಹೋಗ್ಬೇಕು ರೋಡಲ್ಲಿ ಅಲ್ಲಿ ಹೋದ್ರೆ ಏನು ಜಗಳಗಳು ಶುರು ಆಗೋದಲ್ಲಿ ನೀರಿಗೋಸ್ಕರ ಒಡೆದಾಟಗಳಾಗತ್ತೆ ಯಾಕಂದ್ರೆ ಮನುಷ್ಯನ ಜೀವನಕ್ಕೆ ನೀರು ತುಂಬಾ ಅವಶ್ಯಕತೆ ಪ್ರಿಯ ಸೌರಸ್ವರರೆ ಇಲ್ಲಿ ನೋಡ್ರಿ ಈಗ ಯೇಸು ಕ್ರಿಸ್ತನ ಹೇಳ್ತಾರೆ ಏನು ನೀರನ್ನ ಬಗ್ಗೆ ಹೇಳ್ತಾರೆ ಅದರಲ್ಲಿ ಹೋದ್ರೆ ಶಿಷ್ಯ 14ನೇ ವಚನವನ್ನು ಓದೋಣ 14th ವರ್ಸ್ ಹ್ಮ್ ಹ್ಮ್ ಹ್ಮ್
ನಿತ್ಯ ಜೀವವನ್ನು ಉಂಟು ಮಾಡುತ್ತೆ. ನಾನು ಕೊಡುವ ನೀರನ್ನು ಕುಡಿದ್ರೆ ಅಂದ್ರೆ ಅವನ ವಾಕ್ಯ ಆತನ ಸತ್ಯವನ್ನು ಅವರು ಕೊಡುವಂತ ನೀರನ್ನು ನಾವು ಕುಡಿದು ಅದರ ಪ್ರಕಾರ ನಾವು ನಡೆದರೆ ನಮಗೆ ಏನು ಸಿಗುತ್ತೆ? ನಿತ್ಯ ಜೀವ. ದೇವರ ವಾಕ್ಯದಲ್ಲಿ ಏನಿದೆ? ನಿತ್ಯ ಜೀವ ಇದೆ. ಅದನ್ನೇ ಪ್ರಿಯ ಸರಸರೇ, ಈಗ ನೀರು ನಮಗೆ ಏನನ್ನು ನೋಡಿಸ್ತದೆ ಅಂದ್ರೆ ಸತ್ಯವನ್ನು ನೋಡಿಸ್ತದೆ. ಆದರೆ ಸತ್ಯ ಹೇಗಿರ್ತದೆ? ಈಗ ಈಗ ಬಂದು ಎಂಜಿಲು ಮಾತ್ರ ಅವರ ಬಾಯಿಂದ ಬಂದಂತ ಏನೋ ಎಂಜಿಲಿಂದ ಕೆಸರನ್ನು ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಈ ಸತ್ಯ ಹೆಂಗಿರ್ತದೆ ಅಂದರೆ ಬುಕ್ ಏನೋ ಫೌಂಟೇನ್ ಬುಗ್ಗೆನ ಬುಗ್ಗೆ ಥರ ಉಕ್ಕುತ್ತೆ. ಸತ್ಯಕ್ಕೆ ನೀರಲ್ಲ, ಕೊರತೆನೇ ಇರಲ್ಲ. ಯೇಸಯ್ಯ 11:9 ವಚನ ಓದ್ರಿ. ಯೇಸಯ್ಯ 11:9 ಓದ್ರಿ. ಹೆಂಗಿರ್ತದೆ ಸತ್ಯ ಭೂಮಿಯಲ್ಲಿ ಹೆಂಗೆ ತುಂಬಿಕೊಂಡಿರ್ತದೆ ಅಂತ ಹೇಳ್ತಾರೆ ನೋಡ್ರಿ. ವಾಕ್ಯ ಓದ್ರಿ ಸಿಸ್ಟರ್. ನೋಡಿದ್ರ ಪ್ರಿಯ ಸೌರ ಸೌರ್ಯರೇ, ಸಮುದ್ರದಲ್ಲಿ ನೀರು ಹೇಗಿದೆ? ಎಷ್ಟು ಬಕೆಟ್ ಇದೆ ಅಲ್ವಾ? ಸಮುದ್ರ ನೋಡಿದ್ರ ಅಂತ ಬಾಯ್ನೇನ್ ಮಾಡ್ಬೇಕು ನಾವು? ಬಿಡ್ಬೇಕು. ಕಣ್ಣು ನೋಡೋಷ್ಟೇನಿದೆ ನೀರು? ಭೂಮಿಯಲ್ಲಿ ಮೂರು ಭಾಗ ನೀರು ತುಂಬಿಕೊಂಡಿದೆ. ವಾಟರ್ ಪ್ಲಾನೆಟ್ಟು. ಅದೇ ಯೇಸು ಹೇಳ್ತಾರಲ್ಲಿ ವಾಕ್ಯ ಏನು ಹೇಳ್ತದೆ? ಸಮುದ್ರದಲ್ಲಿ ನೀರು ಹೇಗೆಯೋ ಹಾಗೆಯೇ ಕರ್ತನ ಜ್ಞಾನವು ಭೂಮಿಯಲ್ಲಿ ಹೇಗಿರ್ತದೆ? ತುಂಬಿ ಇರ್ತದೆ. ಯಾವಾಗ ಇದು ಅಂತ ನೋಡೋದಾದ್ರೆ ಯೇಸು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆ. ಅದರಿಂದ ಯೇಸು ಕ್ರಿಸ್ತನ ಮತ್ತು ಆ ಸಭೆ, ಯೇಸು ಕ್ರಿಸ್ತನ ಸೀಸರಿಂದ ಇವರಿಬ್ರು ಸೇರಿ ಈ ಲೋಕದ ಕಣ್ಣನ್ನು ಏನು ಮಾಡ್ತಾರೆ? ತೆರೆಯುತ್ತಾರೆ. ಸಾವಿರ ವರ್ಷ ಆಳ್ವಿಕೆಯಲ್ಲಿ ಯಾರು ಕಣ್ಣು ಕಾಣಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ, ಯಾರು ಏಳಂಗೆ ಇಲ್ಲ. ಎಲ್ಲರ ಕಣ್ಣನ್ನು ಏನು ಮಾಡ್ತಾರೆ? ಸ್ವಾಮಿ ತೆರೀತಾರೆ ನೋಡ್ರಿ. ವಾಕ್ಯ ಓದನ. ಯೇಸಯ್ಯ 35:5 ವಚನವನ್ನು ನೋಡ್ರಿ. 5 ನೋಡೋಣ. ಯೇಸಯ್ಯ 35 ವಚನ 5 ಓದ್ರಿ ಸಿಸ್ಟರ್. ನೋಡಿದ್ರೆ ಆಗ ಕುರುಡರ ಕಣ್ಣು ಏನಾಗುತ್ತೆ? ಕಾಣುವುದು, ಕಿವಿ ಕೇಳುವುದು. ಈಗ ಕಾಣುತ್ತಾ? ಕೇಳುತ್ತಾ? ಸತ್ಯ ಕೇಳ್ರಿ ಕೇಳ್ರಿ ಅಂದ್ರೆ ಏನ್ ಮಾಡ್ತೀವಿ ನಾವು? ಲೋಕ ಕೇಳ್ತಾ ಇದೆಯಾ? ಯೇಸು ಕೃಷ್ಣೇ ರಕ್ಷಕ, ಅವರೇ ನಮ್ಮ ರಕ್ಷಕ ಅಂದ್ರೆ ಏನ್ ಮಾಡುತ್ತೆ? ಕೇಳ್ತಾ ಇಲ್ಲ, ಕಿವಿ ಕೇಳ್ತಲ್ಲ, ಕಣ್ಣು ಏನಾಗಿಲ್ಲ, ಕಾಣ್ತಾ ಇಲ್ಲ. ಆದ್ರೆ ಯೇಸು ಕೃಷ್ಣ ಸಾವಿರ ವರ್ಷ ಆಳ್ವಿಕೆ, ಆಗ ಎಲ್ಲರ ಕಣ್ಣನ್ನ ಏನ್ ಮಾಡ್ತಾರೆ? ಯೇಸು ಕೃಷ್ಣನು ತೆರೀತಾರೆ. ಯಾರು ದೇವ್ರು ಗೊತ್ತಿಲ್ಲ ಅಂತ ಹೇಳಕ್ಕಿಲ್ಲ. ಯೇಸು ಕೃಷ್ಣ ಯಾರು, ದೇವ್ರು ಯಾರು, ಯೇಸು ಕೃಷ್ಣ ಯಾರು, ಯಾರ ಮುಖಾಂತರ ರಕ್ಷಣೆ, ನಿಜವಾದ ದೇವ್ರು ಯಾರು, ಈ ಭೂಮಿ ಆಕಾಶನ ಉಂಟು ಮಾಡಿದವರು ಯಾರು ಅಂತ ಇಡೀ ಲೋಕ ಏನಾಗುತ್ತೆ? ತಿಳ್ಕೊಳ್ಳುತ್ತೆ. ನೋಡಿದ್ರ ಅದೇ ಏನಂದ್ರೆ ಸಭೆ, ಯೇಸು ಕ್ರಿಸ್ತನು ಮತ್ತೆ ಸಭೆ ಇಬ್ಬರು ಈ ಲೋಕವನ್ನು ಏನ್ ಮಾಡ್ತಾರೆ? ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ. ಈ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಸತ್ತವರೆಲ್ಲರೂ ಏನಾಗ್ತಾರೆ? ಪುನರುತ್ಥಾನ ಆಗ್ತಾರೆ. ಆದಾಮಿಂದ ಸತ್ತಿದಾರಲ್ಲ ಎಲ್ಲ ಮನುಷ್ಯರು, ಹಿಂದೂ, ಮುಸ್ಲಿಮ್ಸ್, ಬುದ್ಧಿಸ್ಟ್, ಎಲ್ಲರೂ ಏನಾಗ್ತಾರೆ? ಎಲ್ಲರೂ ಪುನರುತ್ಥಾನ ಹೊಂದಿ ಬರ್ತಾರೆ. ಪುನರುತ್ಥಾನ ಹೊಂದಿ ಬಂದು ಎಲ್ಲರೂ ಏನಾಗ್ತಾರೆ? ಈ ಸತ್ಯವನ್ನು ಅರಿತಾರೆ. 1 ತಿಮೊಥೆಯು 2:5 ವಚನ 4-6 ವಚನಗಳು ಅದನ್ನು ನೋಡಿ. ಎಲ್ಲರಿಗೂ ರಕ್ಷಣೆ ಇದೆ, ರಕ್ಷಣೆ ಯೋಜನೆ ಇದೆ ಎಲ್ಲರಿಗೂ. ಪ್ರಿಯ ಸೌರ ಸರಿ ನೋಡಿ, ಈಗ ನಾವೇನು ಹೇಳ್ತೀವಿ ಅಂದರೆ ರಕ್ಷಣೆ ಬಂದು ನಮಗೆ ಮಾತ್ರ ರಕ್ಷಣೆ. ಹಾಗಾದರೆ ಮುಸ್ಲಿಮ್ಸು, ಹಿಂದೂಸು, ಬುದ್ಧಿಸ್ಟ್ ಇವರೆಲ್ಲ ಕುರುಡರಾಗಿದ್ದಾರಲ್ಲ, ಹೇಗೆ ಕುರುಡರಾದರು? ವಾಕ್ಯ ಓದಲ್ಲ 2 ಕೊರಿಂಥ್ಯ 4:4 ಏನು ಹೇಳಿತ್ತು? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದರ ಕಣ್ಣನ್ನು ಏನು ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಹಾಗಾದರೆ ಹೇಗೆ, ಯಾವಾಗ ಇವರಿಗೆಲ್ಲ ರಕ್ಷಣೆ? ಅಂದರೆ ರಕ್ಷಣೆ ಯಾವಾಗ? ಎಲ್ಲರಿಗೂ ರಕ್ಷಣೆಯ ಒಂದು ಯೋಜನೆ ದೇವರು ಇಟ್ಟಿದ್ದಾರೆ. ವಾಕ್ಯ ಓದ್ರಿ ಸಿಸ್ಟರ್, ಅದು ವಚನ ನೋಡಿ, ವಚನ ಕೇಳಿದ್ರೆಲ್ಲರು 4 ಓದ್ರಿ ಸಿಸ್ಟರ್. 1 ತಿಮೊಥೆಯು 2:4-6 ವಚನಗಳು ನೋಡಿದ್ರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು. ನೋಡಿದ ಶಕ್ತಿಯ ಜ್ಞಾನಕ್ಕೆ ಏನಾಗ್ಬೇಕು? ಎಲ್ಲರೂ ಸೇರಬೇಕು ಎಂಬುದು ಆತನ ಚಿತ್ತ. ಇಟ್ ಈಸ್ ಇಸ್ ಪ್ಲಾನ್. ನೋ ಒನ್ ಕ್ಯಾನ್ ಚೇಂಜ್. ಯಾರಿಂದ ಅದನ್ನು ಏನ್ ಮಾಡೋಕ್ಕಾಗಲ್ಲ? ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಅನ್ಕೊಳ್ತೀವಿ ಸೈತಾನೆಲ್ಲ ಚೇಂಜ್ ಮಾಡಿಬಿಟ್ಟ ಬದೇ ಸೈತಾನ ಏನ್ ಮಾಡ್ತಾನೆ, ಎಲ್ಲ ಕೊಲಾಪ್ಸ್ ಮಾಡ್ತಾ ಇದ್ದಾನೆ ಅಂತ ಇಲ್ವಾ? ದೇವ್ರು ಮಾಡಿರೋ ಯೋಜನೆ ಯಾರು ಏನ್ ಮಾಡೋಕ್ಕಾಗಲ್ಲ? ಕೊಲಾಪ್ಸ್ ಮಾಡ, ಅವರೇ ಕೊಲಾಪ್ಸ್ ಆಗ್ಬೇಕು. ಕೊನೆಯಲ್ಲಿ ಯಾರು ಕೊಲಾಪ್ಸ್ ಆಗ್ತಾನೆ?
ಸೈತಾನ ಕೊಲಾಪ್ಸ್ ಆಗಿ ಏನಾಗ್ಬಿಡ್ತಾನೆ, ನಾಶನ ಆಗ್ಬಿಡ್ತಾನೆ. ಬಿಟ್ಟಿದ್ದಾರೆ ದೇವರು ಅಲ್ವಾ? ಯಾತಕ್ಕೆ ಕೆಲವು ಏನಾಗಬೇಕು, ದೇವರು ಕೆಲವು ಏನು ಮಾಡಬೇಕು ಯೋಜನೆಗಳನ್ನ ಇಟ್ಟಿದ್ದಾರೆ. ನೋಡಿ ಪ್ರಿಯ ಸರ್, ಎಲ್ಲರೂ ರಕ್ಷಣೆ ಹೊಂದಬೇಕು, ಸತ್ಯದ ಪರಿಣಾಮಕ್ಕೆ ಏನಾಗಬೇಕು, ಬರಬೇಕು ಎಂಬುದು ಆತನ ಚಿತ್ತ ಇಚ್ಛೆ. ಮಕ್ಕಿ ನೆಕ್ಸ್ಟ್ ವಚನ ಹೋದ್ರೆ ಸರ್, ಏನು ಆ ಸತ್ಯ, ಏನು ವಾಟ್ ಈಸ್ ದ ಟ್ರೂತ್, ಯಾವ ಸತ್ಯದ ಪರಿಣಾಮಕ್ಕೆ ಎಲ್ಲರೂ ಬರಬೇಕು ಎಂಬುದು ಆತನ ಯೋಜನೆ. ನೆಕ್ಸ್ಟ್ ವಚನ ನೋಡ್ರಿ, ವಾಕ್ಯ ಹೇಳ್ತದೆ, ಏಕೆಂದರೆ ಇದೇ ಸತ್ಯ, ದೇವರು 330 ಕೋಟಿ ಅಲ್ಲ, ಎಷ್ಟು ಒಬ್ಬರೇ, ಎಷ್ಟು ನಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ ದೇವರು ಎಷ್ಟಪ್ಪ ಅಂದ್ರೆ 330 ಕೋಟಿ ದೇವರುಗಳಿದ್ದಾರೆ ಅಂತ. ಸಾಕನಪ್ಪ ಇಲ್ಲ, ಇನ್ನ ನಮಗೆ ಸಾಕಿಲ್ಲ, ಹೊಸ ಹೊಸ ದೇವ್ರು ಬೇಕು ಅಂತ ಹೊಸ ಹೊಸದಾಗ ಏನ್ ಮಾಡ್ತಾರೆ ಮಾಡ್ತಾರೆ ನೋಡ್ರಿ ಸೀರೆ. ಆದ್ರೆ ದೇವ್ರ ಒಬ್ಬನೇ, ಮತ್ತು ಏನು ನೆಕ್ಸ್ಟ್ ವಚನ ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ನೋಡ್ರ, ದೇವರಿಗೂ ಮಧ್ಯದ ಮನುಷ್ಯನಿಗೂ ಮಧ್ಯಸ್ಥನೊಬ್ಬಿದ್ದಾರೆ, ಯಾರವರು, ನಮ್ಮ ಕ್ರಿಸ್ತ ಯೇಸು. ಅವರೇ ನಮಗಾಗಿ ಏನ್ ಕೊಟ್ಟಂತೆ, ವಿಮೋಚನ ಕ್ರಯವನ್ನ ಕೊಟ್ಟಿದ್ರಂತೆ. ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ನೋಡಿದ್ರ, ಆತನು ನಮಗಾಗಿ ವಿಮೋಚನ ಕ್ರಯವಾಗಿ ತನ್ನ ಏನ್ ಮಾಡಿದ್ರು, ಒಪ್ಪಿಸಿದಾರ. ಅವರೇ ನಿಜವಾದ ದೇವರ ಮಗನು, ನಮ್ಮ ಏನಾಗಿದ್ದಾರೆ, ಮಧ್ಯಸ್ಥನು. ಅವರಿಂದ ನಮ್ಗೇನಿದೆ, ರಕ್ಷಣೆ ಇದೆ ಅಂತ ಈ ಒಂದು ಪರಿಜ್ಞಾನವನ್ನ ಎಲ್ಲ ಮುಸ್ಲಿಮ್ಸ್, ಬುದ್ಧಿಸ್ ಎಲ್ಲರೂ ಏನಾಗ್ತಾರೆ, ತಿಳಿತಾರೆ. ಈಗ ಯಾಕೆ ತಿಳಿದಿಲ್ಲ ಅಂದ್ರೆ, ಅವ್ರ ಕಣ್ಣು ಏನಾಗಿದೆ, ಕುರುಡಾಗಿದೆ. ಸೈತಾನನು ಸುಳ್ಳು ಬೋಧನೆಗಳಿಂದ, ಸುಳ್ಳಾದ ದೇವರುಗಳು ಸುಳ್ಳುಗಳಿಂದ ಏನ್ ಮಾಡಿದ್ದಾನೆ, ಅವ್ರನ್ನ ಕಣ್ಣನ್ನ ಮುಚ್ಚಿದ್ದಾನೆ. ಆದ್ರೆ ಯಾವಾಗ ತೆರೀತಾರೆ ಅಂದ್ರೆ, ಫಸ್ಟ್ ಜೆಡಿಮನ್ ಏನಾಗ್ಬೇಕು, ಈ ಕೆಸರು ರೆಡಿ ಆಗ್ಬೇಕು, ಅಯಿನ್ಮೆಂಟ್ ಪ್ರಿಪರೇಷನ್ ಆಗ್ಬೇಕು. ಅದನ್ನ ನಡೀತಾ ಇದೆ, 2000 ವರ್ಷ ಕಾಲದಿಂದ ನಡೀತಾ ಇದೆ. ನಾವು ಏನಾಗ್ತಾ ಇದೀವಿ, ಪ್ರಿಪೇರ್ ಆಗ್ರಿ ಆಗ್ರಿ ಅಂದ್ರೆ ಏನ್ ಮಾಡಲ್ಲ, ಆಗೋಣ ಅನ್ನೋ ಟೈಮ್ ಇದೆ. ನಿಧಾನವಾಗಿ ಆಗೋಣ, ಏನಾಗ್ತಿದ್ವಿ, ದೇವರ ವಾಕ್ಯಕ್ಕೆ ಏನಾಗಲ್ಲ, ನಾವು ದೇವರ ವಾಕ್ಯದ ಪ್ರಕಾರ ನಮ್ಮನ್ನ ಮಾರ್ಪಡಿಸಿಕೊಳ್ಳಲ್ಲ ಅಲ್ವಾ, ಹಾಗೇ ಇದ್ದೀವಿ ನಾವು. ಇನ್ನು ಕಠಿಣವಾಗಿ ಇನ್ನು ಹಾರ್ಡಾಗಿದ್ವಿ, ಏನಾಗ್ಬೇಕದು, ಅದು ನೀರು ಹಾಕಿ ಅದು ಎಂಜಿಲ್ ಹಾಕಿ ಏನಾಗ್ಬೇಕದು, ಅದು ಕೆಸರಾಗಬೇಕು, ಸಾಫ್ಟ್ ಆಗಬೇಕು. ನಾವು ಮಾರ್ಪಡಬೇಕು, ನಮ್ಮ ಒಂದು ಹಳೆ ಸ್ವಭಾವಗಳನ್ನ ಬಿಟ್ಟು ನೂತನ ಸ್ವಭಾವವನ್ನು ಏನು ಮಾಡಬೇಕು, ಧರಿಸ್ಕೊಂಡು ನಾವು ರೆಡಿ ಆಗಬೇಕು. ನಮ್ಮ ಮುಖಾಂತರ ಈ ಲೋಕದ ಕಣ್ಣುಗಳೇನಾಗತ್ತೆ, ತೆರೆಯುತ್ತೆ. ಅದಕ್ಕಾಗಿ ದೇವರು ಏನು ಮಾಡಿದ, ಒಂದು ಯೋಜನೆಯನ್ನ ಇಟ್ಟಿದ್ದಾರೆ. ಅದು ಯಾವಾಗ ಅಂತ ನೋಡಿದ್ರೆ, ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಏನು ಮಾಡಿದ್ದಾರೆ. ಸೊ ಇದೇ ಅದ್ಭುತದಲ್ಲಿ ಮರೆಯಾಗಿರುವಂಥ ಒಂದು ಯೋಜನೆ, ದೇವರ ಒಂದು ಯೋಜನೆ. ಸರಿ, ಈಗ ಏನ್ ಮಾಡೋಣ ಅಂದ್ರೆ, ಈಗ ನಾವೆಲ್ಲ ಏನಾಗಿದೆ, ನಮ್ಮ ಕಣ್ಣುಗಳೆಲ್ಲ ಆಗಿದೆ, ದೇವರ ಕೃಪೆಯಿಂದ ನಾವು ಕಣ್ಣುಗಳೆಲ್ಲ ಆಗಿದೆ, ತೆರೆಯಲ್ಪಟ್ಟಿದೆ. ತೆರೆದಿದ್ಯಾ, ನಿಜವಾದ ದೇವರು ಯಾರು ಗೊತ್ತಾ, ಸತ್ಯ ಗೊತ್ತಾ, ಗೊತ್ತಿಲ್ವಾ, ಎಲ್ಲ ಏನಾಯ್ತು ಇವಾಗ ನಮ್ಗೆಲ್ಲ ಗೊತ್ತಾಯ್ತು. ಕಂಪ್ಲೀಟ್ ಗಾಡ್ಸ್ ಪ್ಲಾನ್ ಫ್ರಮ್ ದಿ ಲಿಂಗ ಈಡನ್ ಆಫ್ ಗಾರ್ಡನ್, ಆದಾಮಿಂದ ಹಿಡಿದು ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆವರೆಗೆ ದೇವರ ಯೋಜನೆಗಳು ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಏನಾಗಿದೆ ನಮ್ಗೆ, ಎಲ್ಲ ತಿಳುವಳಿಕೆನ ಈಗ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಈ ತಿಳುವಳಿಕೆನ ಹೊಂದಿದ ನಾವು, ಕಣ್ಣು ತೆರೆಯಲ್ಪಟ್ಟಿದಂತ ನಾವು, ಪುನಃ ಕುರುಡರಾಗಕ್ಕೇನಿದೆ ಸಾಧ್ಯತೆಗಳು ಇದೆ. ಪುನಃ ನಾವು ಕುರುಡರಾಗ್ಬೋದು. ಕಣ್ಣಿಗಾಗಿ ನಾವು ಒಂದು ಕಾಲದಲ್ಲಿ ಲೋಕದಲ್ಲೇ ಇದ್ದೋ, ಒಂದು ಕಾಲದಲ್ಲಿ ನಾವು ಕೂಡ ನಿಜವಾದ ದೇವ್ರನ್ನ ಅರಿಯದೆ ನಾವು ಕೂಡ ಕುರುಡರಾಗಿದ್ದ, ದೇವರ ಕೃಪೆಯಿಂದ ನಮ್ಮ ಕಣ್ಣುಗಳೇನಾಯ್ತು, ತೆರೆಯಲ್ಪಟ್ಟಿತ್ತು. ಆದ್ರೆ ಪ್ರಿಯರೇ, ಕೆಲವು ಕಾರ್ಯಗಳು, ಕೆಲವು ಗುಣಲಕ್ಷಣಗಳನ್ನು ನಾವು ಸೇರಿಸಿಲ್ಲ ಅಂದರೆ ನಮ್ಮ ಜೀವಿತದಲ್ಲಿ, ಪೌಲ ಪೇತ್ರನ ನಮಗೆ ತಿಳಿಸ್ತಾರೆ, ನಾವು ಏನಾಗ್ತೀವಿ ಅಂದರೆ ಪುನಃ ಕುರುಡರಾಗ್ತೀವಿ ಅಂತ. ಅದನ್ನು ಓದಿ ಮುಗಿಸೋಣ ನೋಡಿ. ಯಾವಾಗಲು ಅವುಗಳು ಅಂತ ನೋಡೋದಾದರೆ, ಪೇತ್ರ 1ನೇ ಅಧ್ಯಾಯದಲ್ಲಿ ವಾಕ್ಯಗಳು ಓದನವರಿ, ಸಾರಿ 2 ಪೀಟರ್ ಸಿಸ್ಟರ್, 2ನೇ ಪೇತ್ರ 1ನೇ ಅಧ್ಯಾಯದಲ್ಲಿ ವಚನಗಳು 7ರಿಂದ ಕೆಲವು ವಚನಗಳನ್ನ ಓದೋಣ ಬಂದು. 2 ಪೀಟರ್ 1:7-10 ಓದೋಣ. ನಿಮ್ಗೆ ಇರುವ ನಂಬಿಕೆಗೆ ಏನ್ ಮಾಡ್ರಿ, ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಹ್ಮ್
ನೋಡಿದ್ರಾ ಇದೆಲ್ಲ ಏನು ಮಾಡಬೇಕಂದ್ರೆ ನೀವು ಕೂಡಿಸಬೇಕು ಎಷ್ಟು ಕಾರ್ಯಗಳು ಹೇಳ್ತಾರೆ ಅಂದ್ರೆ ಏಳು ಕಾರ್ಯಗಳಲ್ಲಿ ಮಾಡುತ್ತೆ ನಿಮಗೆ ಇರುವ ನಂಬಿಕೆಗೆ ಏನು ಮಾಡ್ರಿ ಮೊದಲನೇದೇನು ಸದ್ಗುಣ ಕರೇಜ್ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಕರೇಜ್ ಏನು ಸೇರಿಸಿ ಧೈರ್ಯವನ್ನು ಸೇರಿಸಬೇಕು ಕರೇಜ್ ಎರಡನೇದಾಗಿ ಏನಂತೆ ज्ञान अल्वा दमेनमी ज्ञान सेरसी आमले ज्ञान के दमे दमे अंद्रेनते सेल्फ कंट्रोल अल्वा सेल्फ कंट्रोल आमले दमे ताल्मे पेशेंट अल्वा ताल्मे ऐनमु ताल्मे आमले भक्ति ಇದೆಲ್ಲ ಡೀಟೇಲ್ ಆಗಿದೆ ನಮಗೆ ಸ್ಟಡಿ ಆದ್ರೆ ನಮಗೆ ಸಮಯ ಕಡಿಮೆ ಇದೆ ಅದರಿಂದ ಹಾಗೆ ಹೋಗೋಣ ಪ್ರಿಯ ಸಹೋದರರೇ ಆಮೇಲೆ ಏನಂತ ಹೇಳಿದ್ರೆ ಭಕ್ತಿಗೆ ಸಹೋದರ ಸ್ನೇಹ ಬ್ರದರ್ಲಿ ಲವ್ ಆಮೇಲೆ ಪ್ರೀತಿ ಕೊನೆಯದಾಗಿ ನಾವು ನೋಡಬೇಕಾದ್ರೆ ಇದರ ಡೆವಲಪ್ಮೆಂಟ್ಸ್ ಈಗ ನಮಗೆ ನಂಬಿಕೆ ಬಂತು ಅದರೊತ್ತಿಗೆ ಏನು ಮಾಡ್ರಿ ಕರೇಜ್ ನ ಸೇರಿಸಿ ಜ್ಞಾನವನ್ನ ಸೇರಿಸಿ ಏನು ಜ್ಞಾನ ದೇವರ ಜ್ಞಾನ ಬೈಬಲ್ ನಾಲೆಜ್ ಏನು ಮಾಡಬೇಕು ನಾವು ಡೆವಲಪ್ಮೆಂಟ್ ಮಾಡಬೇಕು ದಿನ ದಿನ ನಮ್ಮ ಬೈಬಲ್ ನಾಲೆಜ್ ಆಗಿರಬೇಕು ಅಪ್ಡೇಟ್ ಆಗಿರಬೇಕು ಇನ್ನ ಹೊಸ ಒಡಂಬಡಿಕೆಯಲ್ಲಿ ಇದೆ ಹಳೆ ಒಡಂಬಡಿಕೆಯಲ್ಲಿ ಇದೆ ಅಂತ ಇನ್ನು ಏನು ಮಾಡಬೇಕು ಹುಡುಕರ ಆಗಿರಬಾರದು ನಾವು ಹೆಂಗ್ ಇರಬೇಕಂದ್ರೆ ಜ್ಞಾನದಲ್ಲಿ ಪೌಲರ್ ಹೇಳ್ತಾರಲ್ಲ ಪ್ರಾಯ ಏನಾಗಿರೋ ಪ್ರಾಯಸ್ಥರಾಗಿರಬೇಕು ಅಂದ್ರೆ ಟೀಚರ್ಸ್ ಆಗಿರಬೇಕು ಅಂತ ಬೋಧಕರಾಗಿರಬೇಕು ಕಾಲವನ್ನ ನೋಡಿದ್ರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ಪೇಷಂಟ್ ತಾಳ್ಮೆ ಮತ್ತು ಸಹೋದರರ ಪ್ರೀತಿ ಬ್ರದರ್ಲಿ ಲವ್ ಸಹೋದರಗಾಗಿ ಜೀವ ಕೊಡೋ ಮಟ್ಟಿಗೆ ಏನಾಗಿರಬೇಕು ನಮ್ಮ ಪ್ರೀತಿ ಹೆಚ್ಚಿರಬೇಕು ಸಹೋದರ ಜೀವವನ್ನ ಎತ್ತವರಾಗಿರಬಾರದು ಸಹೋದರಗೋಸ್ಕರ ನಮ್ಮ ಜೀವವನ್ನ ಕೊಡೋದು ನಾವು ಯಾವಾಗಲೂ ಹಿಂಗ್ ಮಾಡೋದು ಏನು ಮಾಡೋದು ಎಲ್ಲರ ಜೀವ ಅಲ್ಲ ಏ ಪೌಲರ್ ಇವರು ಹೇಳ್ತಾರಲ್ಲ ಯೋಹಾನ 1:3 ವಚನ 13ನ ಸಾರಿ 1ನೇ ಯೋಹಾನ 3ನೇ 16ನೇ ವಚನ ಏನು ಹೇಳ್ತದೆ ನಾವು ಸಹ ಸಹೋದರಕ್ಕಾಗಿ ಏನು ಮಾಡಬೇಕು ಪ್ರಾಣ ಕೊಡುವ ಅಕ್ಕಿನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಹೌದು ಪ್ರಿಯ ಸಹೋದರರೇ ಸಮಯ ಸಿಕ್ಕಿದ್ರೆ ಒಂದು ವೇಳೆ ಪ್ರಾಣ ಕೊಡುವ ಒಂದು ನನಗೆ ಹಕ್ಕು ಬಂದಿದ್ರೆ ಏನು ಮಾಡಬೇಕು ಅದಕ್ಕೂ ರೆಡಿ ಆಗಬೇಕು ಹೌದಾ ಬ್ರದರ್ ಹೌದು ಅದಿಲ್ಲ ಅಂದ್ರೆ ಮತ್ತೆ ಏನು ಪ್ರೀತಿ ಪ್ರೀತಿ ಅಂದ್ರೆ ಯಾವ ಪ್ರೀತಿ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಅಂದ್ರೆ ಇಲ್ಲಿ ಪ್ರೀತಿ ಅಂತ ಹೇಳುವ ಒಂದು ಮಾತು ಗ್ರೀಕ್ ಭಾಷೆಯಲ್ಲಿ ನೋಡೋದಾದ್ರೆ ಅಗಾಪ್ ಅಂತ ಒಂದು ಮಾತು ಅಗೇಪ್ ಅಂತ ನೋಡಿದ್ರೆ ಅಗೇ ಪ್ರೀತಿ ಅಂದ್ರೆ ಪ್ರೀತಿಯಲ್ಲಿ ಮೂರು ವಿಧವಾದ ಪ್ರೀತಿ ಇದೆ ಮೊದಲನೇದು ಬಂದು ಹೇರೋಸ್ ಅಂತ ಮಾತು ಇದೆ ಗ್ರೀಕ್ ಅಲ್ಲಿ ಹೇರೋಸ್ ಅಂದ್ರೆ ನಾವು ವಸ್ತುಗಳ ಮೇಲೆ ಇಡುವಂತ ಪ್ರೀತಿ ನನಗೆ ಒಂದು ಮೊಬೈಲ್ ಫೋನ್ ಅಂದ್ರೇನು ತುಂಬಾ ಪ್ರೀತಿ ನನಗೆ ಆಡಿ ಕಾರ್ ಅಂದ್ರೆ ತುಂಬಾ ಪ್ರೀತಿ ಎಲ್ಲರಿಗೆ ಏನು ಇರ್ತದೆ ಮನುಷ್ಯರ ಮೇಲೆ ಇರಲ್ಲ ವಸ್ತುಗಳ ಮೇಲೆ ಏನು ಇರ್ತದೆ ಹೆಚ್ಚಾದ ಪ್ರೀತಿ ಇಲ್ಲ ಮನುಷ್ಯರನ್ನ ಬೇಕಾದ್ರೆ ಬಿಟ್ಬಿಡ್ತಾರೆ ವಸ್ತುಗಳನ್ನ ಏನು ಮಾಡಲ್ಲ ಬಿಡಲ್ಲ ಅಂತ ಪ್ರೀತಿ ಇಟ್ಟಿರ್ತಾರೆ ಯದ ಮೇಲೆ ವಸ್ತುಗಳ ಮೇಲೆ ಇನ್ನ ಎರಡನೇದು ಏನಂದ್ರೆ ಫೀಲಿಯಾ ಫೀಲಿಯಾ ಅಂದ್ರೆ ರಿಲೇಷನ್ಸ್ ಮೇಲೆ ಇಡುವಂತ ಪ್ರೀತಿ ಈಗ ನನ್ನ ಹೆಂಡತಿ ಮೇಲೆ ನನಗೆ ತುಂಬಾ ಪ್ರೀತಿ ಬದಲು ಅದೇ ರೀತಿ ನನಗೆ ಗಂಡನ ಮೇಲೆ ಪ್ರೀತಿ ನನ್ನ ಮಕ್ಕಳ ಮೇಲೆ ಪ್ರೀತಿ ಇದು ಬಂದು ನಾರ್ಮಲ್ ಪ್ರೀತಿ ಇದು ಬಂದು ಡ್ಯೂಟಿ ಲವ್ ಇದೇನಂದ್ರೆ ಕರ್ತವ್ಯ ಅವ್ರು ನನಗೆ ಹೆಂಡತಿ ಆಗಿರೋ ನಾನು ಪ್ರೀತಿ ಮಾಡ್ತೇನೆ ಅವ್ರು ನನ್ನ ತಾಯಿ ಆಗಿದ್ದಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಇದು ಏನೇ ಸ್ಪೆಷಲ್ ಅಲ್ಲ ಈವನ್ ಅನಿಮಲ್ಸ್ ಕೂಡ ಏನು ಮಾಡುತ್ತೆ ಮೃಗಗಳು ಕೂಡ ತನ್ನ ಮರಿಗಳನ್ನ ಏನು ಮಾಡುತ್ತೆ ಪ್ರೀತಿ ಮಾಡುತ್ತೆ ನೆನ್ನೆ ಕೂಡ ನೋಡಬೇಕಾದ್ರೆ ಆ ಒಂದು ಕೋಲಿ ಏನು ಮಾಡ್ತದೆ ತನ್ನ ಮರಿಗಳನ್ನೆಲ್ಲ ರೆಕ್ಕೆ ಕೆಳಗಡೆ ಇಟ್ಕೊಂಡು ನೋಡ್ತಾನೆ ನಮಗೆ ತುಂಬ ಆಶ್ಚರ್ಯವಾಯಿತು ಎಷ್ಟು ಪ್ರೀತಿ ತನ್ನ ಮರಿಗಳನ್ನ ಕಾಪಾಡೋದಕ್ಕಾಗಿ ತನಗೆ ಚಳಿಯಾದರೂ ಕೂಡ ಪರವಾಗಿಲ್ಲ ತನ್ನ ಮರಿಗಳೇನಾಗಿರಬೇಕು ಬೆಚ್ಚಿಗಿರಬೇಕಂತ ಮುಚ್ಚಿಕೊಂಡಿದ್ದಂದ್ರೆ ಎಷ್ಟು ಪ್ರೀತಿ ದಿಸ್ ಇಸ್ ನಾಟ್ ಗ್ರೇಟ್ ಲವ್ ನೆಕ್ಸ್ಟ್ ಪ್ರೀತಿ ಇದೆಯಲ್ಲ ಮೂರನೇದು ಅಗಪ್ ಲವ್ ಇದೇನಪ್ಪ ಅಂದ್ರೆ ದಿಸ್ ಇಸ್ ದ ಅನ್ಕಂಡೀಷನಲ್ ಲವ್ ತನ್ನ ವೈರಿಗಳನ್ನ ಕೂಡ ಏನು ಮಾಡುತ್ತೆ ಪ್ರೀತಿ ಮಾಡುವಂತ ಅಂತ ಪ್ರೀತಿ ಅದೇ ನಮ್ಮ ಒಂದು ಡೆಸ್ಟಿನೇಷನ್ ನಾವು ಹೊಂದುವಂತ ಒಂದು ಲೆಕ್ಕ ಇದು ಏನಂತ ನೋಡೋದಾದ್ರೆ ನಾವು ಮುಟ್ಟಬೇಕಾದಂತ ಒಂದು ಗುರಿ ಏನೋ ಈ ಒಂದು ಪ್ರೀತಿನ ನಾವು ಮುಟ್ಟಬೇಕು ನಮ್ಮ ವೈರಿಗಳನ್ನ ನೋಡಿದ್ರೆ ನಮ್ಗೇನು ಬರಬೇಕು ಅವ್ರ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರಬೇಕು ಅಲ್ವಾ ಇನ್ನ ಏನಾಗಿಲ್ಲ ನಾವು ಅಷ್ಟು ಮಟ್ಟಿಗೆ ಇನ್ನೂ ಬೆಳೆದಿಲ್ಲ ಅಲ್ವಾ ವೈರಿಗಳನ್ನ ನೋಡಿದ್ರೆ ನಮ್ಗೆ ಇನ್ನೂ ಕೋಪ ಬರ್ತದೆ ಇನ್ನು ನಮಗೆ ಕಷ್ಟ ಕೊಡೋರ ಮೇಲೆ ನಮ್ಗೇನು ಬರ್ತಲ್ಲ ಪ್ರೀತಿ ಬರ್ತಲ್ಲ ಆ ಪ್ರೀತಿನ ಮುಟ್ಟಲಿಲ್ಲ ಅಂದರೆ
ಪೇತ್ರನಲ್ಲಿ ಹೇಳ್ತಾರೆ ನೋಡಿ ವಾಚನ ಓದ್ರಿ ಸಿಸ್ಟರ್ ನೆಕ್ಸ್ಟ್ ವರ್ಸ್ ಓದ್ರಿ ಹ್ಮ್ 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 ನೋಡಿದ ಇದು ನಿಮ್ಗೆ ಹೆಚ್ಚಿತ್ತ ಬಂದ್ರೆ ನೀವು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಇದರಲ್ಲಿ ಏನ್ ಮಾಡಲ್ಲ ನಿಮ್ಮ ನಿಷ್ಕಲಂಕರ ಆಗಿಯೂ ಅಂದ್ರೆ ನೀವು ಫಲ ಇಲ್ಲದವರಾಗಿ ಬಿಡಲ್ಲ ನೆಕ್ಸ್ಟ್ ವಚನ ಓದ್ರಿ ಸಿಸ್ಟರ್ ಇವುಗಳಿಲ್ಲದವನು ಯಾವಾಗಲಿಲ್ಲ ಇವುಗಳಿಲ್ಲ ಅಂದ್ರೆ ನಾವು ಪುನಃ ಏನಾಗಿದೀವಿ ಕುರುಡನಾಗಿದೀವಿ ಕಂಟಿನ್ಯೂ ಮಾಡಿ ಸಿಸ್ಟರ್ ಆಕಿ ಹ್ಮ್ ಹ್ಮ್ ನೋಡ್ದಲ್ಲ ಮರೆತ್ಬಿಟ್ಟಿದ್ದಾರೆ ಇವುಗಳಿಲ್ಲದವನು ಯಾವಾಗಲು ಮೇಲೆ ನೋಡ್ದಲ್ಲ ದಮೆ ಆಮೇಲೆ ಜ್ಞಾನ ತಾಳ್ಮೆ ಆಮೇಲೆ ಸಹೋದರ ಸ್ನೇಹ ಪ್ರೀತಿ ಇವುಗಳಿಲ್ಲದವನಾದ್ರೆ ನಾವು ಏನಾಗ್ತೀವಿ ಅಂದ್ರೆ ಪುನಃ ನಾವು ಕುರುಡರಾಗ್ತೀವಿ ಅದು ಪ್ರಿಯ ಸರಸ್ವರರೇ ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ ಆದ್ರೆ ದೇವರ ಯೋಜನೆಗಳು ಸರಿಯಾದ ಕಾಲದಲ್ಲಿ ಏನಾಗ್ತಾ ಇದೆ ನಡೀತಾ ಹೋಗ್ತಾ ಇದೆ ಆದ್ರೆ ನಾವು ದೇವರ ಯೋಜನೆ ಜೊತೆಗೆ ಏನಾಗಬೇಕು ನಾವು ನಮ್ಮ ಒಂದು ಏನು ಕರೆನ ಏನು ಮಾಡಬೇಕು ನಾವು ನೆರವೇರಿಸಬೇಕು ಅಲ್ವಾ ನಾವು ದೇವರ ಯೋಜನೆ ಇಟ್ಟಿದ್ದಾರೆ ಖಂಡಿತ ಅಲ್ವಾ ದೇವರ ಯೋಜನೆ ಎಲ್ಲರಿಗೂ ಇದೆ ಓಕೆನಾ ನನಗೂ ಇದೆ ಆದ್ರೆ ದೇವರ ಯೋಜನೆಗೆ ಸರಿಯಾಗಿ ನಾನು ಏನಾಗಬೇಕು ಅದರ ಜೊತೆಗೆ ನಾನು ಸೇರಿ ಓಡ್ತಾ ಇರಬೇಕು ಆಗ ಓಡಿದ್ರೆ ದೇವರು ನಮಗೆ ಏನು ಇಟ್ಟಿದ್ದಾರೆ ನಮಗೆ ಒಂದು ಪ್ರೈಸ್ ನೈನ್ ಮಾಡಿ ಬರುತ್ತೆ ನೆಕ್ಸ್ಟ್ ಎರಡು ವಚನ ಓದ್ಬಿಡಿ ಸಿಸ್ಟರ್ ಹತ್ತು ಹನ್ನೊಂದು ಕೂಡ ಓದ್ಬಿಡಿ ಆದ್ದರಿಂದ ಸಹೋದರರೇ ಹ್ಮ್ ಹ್ಮ್ ನೋಡ್ರ ಮತ್ತಷ್ಟು ಏನ್ ಮಾಡ್ರಿ ಪ್ರಯಾಸ ಪಡಬೇಕು ದೇವ್ರ ಒಂದು ಒಳ್ಳೆ ಯೋಜನೆಗಾಗಿ ನಮ್ಮನ್ನ ಕರೆದಿದ್ದಾರೆ ಪ್ರಿಯ ಸಹೋದರ ಈಗ ನಮ್ಮನ್ನ ದೇವ್ರು ಏನ್ ಮಾಡಿದ್ದಾರೆ ಹೆಸರು ಮಾಡ್ತಾ ಇದ್ದಾರೆ ಹೆಸರಾಗಿ ನಾವು ಆದ್ರೆ ಈ ಲೋಕಕ್ಕೆ ಏನ್ ಬರ್ತದೆ ನಮ್ಮಿಂದ ಆಶೀರ್ವಾದ ಪಡ್ತೀವಿ ಈಗ ನಾವು ಪ್ರಯಾಸ ಪಡ್ತೀವಲ್ಲ ಹಲವಾರು ಮಂದಿ ನಾವು ಏನ್ ಮಾಡ್ತೀವಿ ಎಲ್ಲರಿಗೂ ರಕ್ಷಣೆ ಆಗ್ಬೇಕು ಎಲ್ಲರೂ ಯೇಸು ಕೃಷ್ಣ ತಿಳಿಯಬೇಕು ಅಂತ ನಾವೇನ್ ಮಾಡ್ತೀವಿ ನಾವು ಆಸೆ ಪಡ್ತೀವಿ ನಮ್ಮ ಕುಟುಂಬದವರು ನಮ್ಮ ಅಕ್ಕಪಕ್ಕದವರು ಎಲ್ಲರೂ ಯೇಸುನ ಅರಿಬೇಕಂತ ಆಸೆ ಪಡ್ತೀವಿ ಹೌದು ಒಳ್ಳೆ ಆಸೆನೆ ಆದ್ರೆ ಅದಕ್ಕೇನಿದೆ ಕಾಲ ಇದೆ ಆದ್ರೆ ಈಗ ನಾನು ಏನಾಗ್ಬೇಕು ನಾನು ರೆಡಿ ಆಗ್ಬೇಕು ನಾನು ರೆಡಿ ಆದ್ರೆ ನನ್ನ ಮುಖಾಂತರ ನಾನು ಕೂಡ ಈ ಲೋಕದ ಆಶೀರ್ವಾದ ನನಗೇನಿದೆ ಪಾಲಿದೆ ಅದು ಇದನ್ನ ಎಲ್ಲಾ ಕಡೆ ದೇವ್ರು ಏನ್ ಮಾಡಿದಾರೆ ವಾಗ್ದಾನ ಮಾಡಿದ್ದಾರೆ ಇದನ್ನೇ ಅಬ್ರಹಾಮ್ಗೆ ಮಾಡಿದಂತ ವಾಗ್ದಾನ ಅಬ್ರಹಾಮ್ ವಾಗ್ದಾನ ಮಾಡಿದ್ರಲ್ಲ ಸ್ವಾಮಿ ನಿನ್ನ ಸಂತತಿಯ ಮುಖಾಂತರ ಇಡೀ ಭೂಮಿಯ ಎಲ್ಲಾ ಜನಾಂಗಗಳು ಏನಾಗುತ್ತೆ ಆಶೀರ್ವಾದ ಹೊಂದುತ್ತದೆ ಅಂತ ಹೇಳಿದ್ರು ಆ ಜನಾಂಗ ಆ ಸಂತತಿ ಯಾರಂದ್ರೆ ನಾವೇ ಆ ಸಂತತಿ ಅಬ್ರಹಾಮನ ಮಕ್ಕಳು ನೋಡಿದ್ರೆ ನಮ್ಮಿಂದ ಈ ಲೋಕಕ್ಕೆ ಆಶೀರ್ವಾದ ಬರಂತ ಒಂದು ಯೋಜನೆ ದೇವರು ಇಟ್ಟಿದ್ದಾರೆ ಆದ್ರಿಂದ ಆ ಯೋಜನೆಯಲ್ಲಿ ನಾವು ಸೇರೋದಕ್ಕೆ ಏನ್ ಮಾಡೋಣ ಪ್ರಯಾಸ ಪಡೋಣ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಹೊಸ ಒಂದು ನೂತನ ನಮ್ಮ ಹಳೆಯ ಸ್ವಭಾವಗಳನ್ನ ಎತ್ತಾಕಿ ನಾವು ನೂತನ ಸ್ವಭಾವವನ್ನು ಧರಿಸ್ಕೊಂಡು ದೇವರಿಗೆ ಒಂದು ಮೆಚ್ಚುಗೆದ ಜೀವನವನ್ನು ಮಾಡೋಣ ದೇವರು ನಮ್ಮೆಲ್ಲರನ್ನ ಕೂಡ ಆಶೀರ್ವದಿಸಲಿ ಈ ಅವಕಾಶನ ಕೊಟ್ಟಂತ ನಮ್ಮ ತಂದೆಯಾದ ದೇವರಿಗೆ ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಹೇಳುತ್ತಾ ಈ ಪಾಠವನ್ನು ಮುಗಿಸ್ತೀನಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಆಮೇನ್.